देवी रामकृष्णं जगद्गुरुं पादपद्मे तयोः श्रुत्वा प्रणमामि मुहुर्मुहुः। ವೇದಿಕೆ ಮೇಲ್ಕೊಳ್ತಿರುವಂಥ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ನಮಸ್ಕರಿಸ್ತಾ, ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಕೂಡ ನಾನು ನಮಸ್ಕಾರವನ್ನು ತಿಳಿಸ್ತಾ, ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಸ್ವಾಮೀಜಿ ಆಗಲೇ ಮಾತಾಡ್ತಾ ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಒಂದು ಮಾತು ಹೇಳಿದ್ರು. ಎಷ್ಟು ಜನ ಕೇಳಿಸ್ಕೊಂಡ್ರೋ ಇಲ್ವೋ, ಬಹಳ ಜನ ಎಲ್ಲರೂ ಕೇಳಿಸ್ಕೊಳ್ತೀರಿ, ಆದರೆ ಗಮನ ಇಟ್ಟು ಎಷ್ಟು ಜನ ಕೇಳಿಸ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ. ಅವರೊಂದು ಮಾತು ಹೇಳಿದ್ರು, ಅವ್ರು ಹೇಳ್ತಾರೆ ವಿವೇಕಾನಂದರು ಹೇಳಿರುವಂಥ ಮಾತದು, ಮಾನವನ ಇತಿಹಾಸ, ಜಗತ್ತಿನ ಇತಿಹಾಸ ಅಂತಂದರೆ ಅದು ಮಾನವನ ಇತಿಹಾಸ. ಆ ಮಾನವ ಯಾರು ಅಂತಂದರೆ ತನ್ನೊಳಗೆ ತನ್ನಲ್ಲಿ ಶ್ರದ್ಧೆ ಇರುವಂಥವನು. ಅದನ್ನು ವಿವೇಕಾನಂದರು ಹೀಗೆ ಹೇಳಿದ್ದಾರೆ, ಹಿಸ್ಟರಿ ಆಫ್ ದ ವರ್ಲ್ಡ್ ಇಸ್ ದ ಹಿಸ್ಟ್ರಿ ಆಫ್ ದ ಫ್ಯೂ ಮೆನ್ ಹೂ ಹ್ಯಾಡ್ ಫೇತ್ ಇನ್ ದನ್ ಸೆಲ್ಫ್ ಅಂತ. ಎಂಥ ಅದ್ಭುತವಾದ ಮಾತು ನೋಡಿ, ಯಾರಿಗೆ ತನ್ನಲ್ಲಿ ವಿಶ್ವಾಸ ಇದೆಯೋ ಅವನ ಜೀವನ ಮಾತ್ರ ಜಗತ್ತಲ್ಲಿ ಇತಿಹಾಸ ಆಗುತ್ತೆ ಅಂತ. ಯಾರಿಗೆ ತನ್ನೊಳಗಡೆ ನಿಜವಾದಂಥ ಒಂದು ಆತ್ಮವಿಶ್ವಾಸ, ನಿಜವಾದಂಥ ಒಂದು ಅಪಾರವಾದಂಥ ಕಾನ್ಫಿಡೆನ್ಸ್ ಇದ್ದವನು ಜಗತ್ತಲ್ಲಿ ಏನನ್ನು ಬೇಕಾದರೂ ಸಾಧಿಸ್ಬೋದು ಅಂತ ವಿವೇಕಾನಂದರು ಹೇಳಿರುವಂಥ ಮಾತು. ಆ ವಿವೇಕಾನಂದರ ಮಾತು ನೆನಪಿಸ್ಕೊಂಡಾಗೆಲ್ಲ ಒಬ್ಬ ವ್ಯಕ್ತಿಯ ಜೀವನ ನೆನಪಾಗುತ್ತೆ. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಅವನನ್ನು ಉದಾಹರಣೆಯಾಗಿ ಕೊಡ್ತಾ ಇದ್ದರು. ಯಾರು ಅಂತ ಅಂದರೆ ನೆಪೋಲಿಯನ್ ಅನ್ನುವಂಥ ವ್ಯಕ್ತಿ. ನೆಪೋಲಿಯನ್ ಎಂಥ ವಿಶೇಷ ವ್ಯಕ್ತಿ ಅಂತಂದರೆ, ನೆಪೋಲಿಯನ್ ಒಬ್ಬ ಯುದ್ಧ ಮಾಡೋದಕ್ಕೆ ಅಂತ ಹೊರಟ. ಒಂದ್ಸಲ ಯುದ್ಧ ಮಾಡೋಕೆ ಹೊರಟಿದ್ದು ಇಂಗ್ಲೆಂಡ್ ಮೇಲೆ. ಅವ್ರು ಯುದ್ಧ ಮಾಡೋಕೆ ಹೊರಟಾಗ ಅವ್ನ ಸೈನಿಕರನ್ನ ಎಲ್ಲ ತಯಾರು ಮಾಡಿ ಎಲ್ಲರನ್ನೂ ಕೂಡ ಉತ್ಸಾಹ ತುಂಬಿ ಅವ್ರಿಗೆಲ್ಲರಿಗೂ ಕೂಡ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಹೇಳ್ತಿದ್ದ. ಅಷ್ಟರೊಳಗಡೆ ಒಂದು ಸೈನಿಕ ಒಬ್ಬ ಓಡ್ ಬಂದು ಹೇಳಿದ್ನಂತೆ, ಸರ್ ದಯವಿಟ್ಟು ಯುದ್ಧ ಮಾಡೋಕೆ ಹೋಗಬೇಡಿ. ಯಾಕೆ ಯುದ್ಧಕ್ಕೆ ಹೋಗಬೇಡಿ ಅಂತಂದರೆ, ಇಂಗ್ಲಿಷರ ಕಡೆ 200,000 ಜನ ಸೈನಿಕರಿದ್ದಾರೆ, ಆದರೆ ಫ್ರಾನ್ಸಿಸಿಯವ್ರ ಕಡೆ ನಮ್ಮ ಕಡೆ ಬರೀ 1,00,000 ಜನ ಸೈನಿಕರಿದ್ದಾರೆ. ಜಗತ್ತಲ್ಲಿ ಯಾವತ್ತಿಗೂ ಕೂಡ 1,00,000 ಜನ ಸೈನಿಕರು ಹೋಗಿ 200,000 ಜನಗಳ ಮೇಲೆ ಯುದ್ಧ ಮಾಡಿ ಗೆದ್ದಿದ್ದಾರೆ ಅಂತ ಇತಿಹಾಸ ಹೇಳಲೇ ಇಲ್ಲ. ನಾವಿವತ್ತು ಹೋದರೆ ಸೋತು ಬಿಡ್ತೀವಿ, ಹೋಗೋದು ಬೇಡ ಅನ್ನಂತೆ. ತಕ್ಷಣ ನೆಪೋಲಿಯನ್ ಎದೆಯತ್ತಿ ಒಂದು ಉತ್ತರ ಕೊಡ್ತಾನೆ. ಎಂಥ ಉತ್ತರ ಕೊಡ್ತಾನೆ ಅಂದರೆ, ನೆಪೋಲಿಯನ್ ಹೇಳ್ತಾನೆ, ಅವನು ಹೇಳಿದಂತೆ ಎಲ್ಲ ಸೈನಿಕರಿಗೂ ಸೇರಿಸಿ ಹೇಳಿದಂತೆ, ಇವನ್ ಮಾತು ಕೇಳಿ ಯಾರು ಹೆದರ್ಕೋಬೇಡಿ. ಯಾಕೆ ಅಂತಂದರೆ, ನೀವೆಲ್ಲ ಸೇರಿ 1,00,000 ಜನ ಇದ್ದೀರಾ, ಅವನು ಹೇಳ್ದ ಶತ್ರು ಪಕ್ಷದಲ್ಲಿ 2,00,000 ಜನ ಇದ್ದೀರಾ ಅಂತ ಹೇಳಿ, ನೀವೆಲ್ಲರೂ ಸೇರಿ 1,00,000 ಜನ ಇದ್ದೀರಾ, ನಾನು ನೆಪೋಲಿಯನ್ ನಾನೊಬ್ಬನೇ 1,00,000 ಜನ ಇದ್ದೀನಿ, ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡೋಣ. ಎಂಥ ಒಂದು ಅದ್ಭುತವಾದ ವಿಶ್ವಾಸವನ್ನು ಸೂಚಿಸ್ತಾ ಇತ್ತು ಅಂತಂದ್ರೆ, ಅವನು ಯುದ್ಧಕ್ಕೆ ಹೋದ, ಯುದ್ಧ ಭೂಮಿಯಲ್ಲಿ ದೊಡ್ಡದಾಗಿ ಹೋರಾಟ ಮಾಡ್ದ, ಹೋರಾಟ ಮಾಡಿ ವಾಪಸ್ ಬಂದಾಗ ಅವನೊಬ್ಬ ಜಗಚ್ಚೇತನ ವ್ಯಕ್ತಿತ್ವದಿಂದ ಕೂಡಿದ್ದ, ಜಗಚ್ಚೇತನ ವ್ಯಕ್ತಿತ್ವದಿಂದ ಕೂಡಿದ್ದ, ಇಡೀ ಜಗತ್ತು ಅವನನ್ನ ಗೌರವಿಸ್ತು. ಎಂಥ ಆತ್ಮವಿಶ್ವಾಸ ನೋಡ್ರಿ. ಅವನು ಹೇಳ್ತಾನೆ, ಐ ಕೇಮ್ ಐ ಸಾ ಐ ಕಾಂಕರ್ಡ್ ಅಂತ. ಕಡೆ ಹೇಗೋ ಅವನ ಕಡೆ ಕಾಲದಲ್ಲಿ ಬ್ರಿಟಿಷರನ್ನ ಅರೆಸ್ಟ್ ಮಾಡಿದ್ರು, ಇಂಗ್ಲಿಷರು ಅರೆಸ್ಟ್ ಮಾಡಿದ್ರು, ತಗೊಂಡು ಹೋಗಿ ಜೈಲಲ್ಲಿ ಇಟ್ರು, ಅವನ್ನೇನೋ ಕೊಲ್ಲಬೇಕು ಅಂತ ಈ ಥರದ್ದೇನೇನೋ ನಡೀತಾ ಇತ್ತು. ಅವನಿಗೆ ಯಾವುದೇ ಕಾರಣಕ್ಕೂ ಜೈಲಿಂದ ಹೊರಗಡೆ ಬರುವಂತ ಸಾಧ್ಯತೆಗಳೇ ತೀರಾ ಕಡಿಮೆ ಇತ್ತು. ಹಂಗಿದ್ದಾಗ ಒಂದು ದಿವಸ ರಾತ್ರಿ ಮಧ್ಯರಾತ್ರಿಲಿ ಕ್ಯಾಂಡಲ್ ಬೆಳಕಲ್ಲಿ ಏನೋ ಒಂದು ಮ್ಯಾಪ್ ನೋಡ್ತಾ ಕೂತಿದ್ದಂತೆ. ಆಗ ಈ ಕಡೆ ಸೇನಾಪತಿ, ಇಂಗ್ಲಿಷರ ಕಡೆ ಸೇನಾಪತಿ ಹೋಗಿ ಕೇಳ್ತಾನೆ, ಏನಯ್ಯಾ ನೆಪೋಲಿಯನ್ ರಾತ್ರಿ ಆಗಲೇ ಸುಮಾರು ಮಧ್ಯರಾತ್ರಿ ಆಗಿದೆ, 1:30-2 ಗಂಟೆ ಆಗಿದೆ, ಇಷ್ಟೊತ್ತಾದರೂ ಕೂಡ ಏನೋ ಮ್ಯಾಪ್ ನೋಡ್ತಾ ಕೂತಿದೆಯಲ್ಲ ಏನು ಅಂತ ಕೇಳಿದ್ರೆ, ಅವನು ಹೇಳಿದಂತೆ, ಒಂದು ವೇಳೆ ನೀವೇನಾದರೂ ನನ್ನನ್ನು ಗಲ್ಲಿಗೆ ಹಾಕುವಾಗ ನಾನು ತಪ್ಪಿಸ್ಕೊಂಡ್ಬಿಟ್ರೆ, ಅಥವಾ ನೀವೇನಾದರೂ ನನ್ನ ಹೊರಗಡೆ ಬಿಟ್ಬಿಟ್ರೆ, ನಾನು ಹೊರಗಡೆ ಹೋಗಿದ ತಕ್ಷಣ ನಾನು ಮತ್ತೆ ಸೇನೆಯನ್ನು ಕಟ್ತೀನಿ. ಆ ಸೇನೆಯನ್ನು ಯಾವ ಥರ ಕಟ್ತೀನಿ ಅಂತಂದರೆ, ಮತ್ತೆ ನಿಮ್ಮ ಯುದ್ಧ ಮಾಡ್ತೀನಿ. ಮತ್ತೆ ನಾನು ನಿಮ್ಮ ಯುದ್ಧ ಮಾಡಿದ್ರೆ ಇಡೀ ಇಂಗ್ಲೆಂಡಿನ ಯಾವ ಭಾಗವನ್ನು ನನ್ನ ಕ್ಯಾಪಿಟಲ್ ಮಾಡಿಕೊಳ್ಳಿ ಅಂತ ಯೋಚನೆ ಮಾಡ್ತಿದ್ದೀನಿ. ಅದನ್ನು ಪ್ಲಾನ್ ಉಳಿತೀನಿ ಅನ್ನೋ ಯಾವ ಗ್ಯಾರಂಟಿಯೂ ಇಲ್ಲದೆ ಇರುವಂಥ ಮನುಷ್ಯ, ಜೈಲಲ್ಲಿರುವಂಥ ಮನುಷ್ಯ, ಅವನೊಳಗಡೆ ಎಂಥ ಆತ್ಮವಿಶ್ವಾಸ ಅಂತಂದರೆ, ಅವನು ಹೇಳ್ತಾನೆ ನಾನು ನಾಳೆ ನಿಮ್ಮನ್ನು ಗೆದ್ದರೆ ಯಾವ ಭಾಗವನ್ನು ಕ್ಯಾಪಿಟಲ್ ಹಾಕಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ. ಆ ಥರದ ವ್ಯಕ್ತಿಯನ್ನು, ಆ ಥರ ಆತ್ಮವಿಶ್ವಾಸ ಇದ್ದವರು ಜಗತ್ತಲ್ಲಿ ಏನಾದರೂ ಸಾಧಿಸ್ತಾರೆ. ವಿವೇಕಾನಂದರು ಹೇಳಿದ್ದು ಅದನ್ನು. ಇವತ್ತು ಯಾಕೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಅಂತಂದರೆ, ಈ ದೇಶದ 1,000 ಜನ ಯುವಕರ ಮುಖ ನೋಡ್ರಿ, ಆ ಯುವಕರ ಮುಖ ಹೇಗಿರುತ್ತೆ ಅಂತಂದರೆ, ತಲೆ ತಗ್ಗಿಸ್ಕೊಂಡು ಕೂತಿರ್ತಾರೆ, ಕಣ್ಣುಗಳಲ್ಲಿ ಏನು ಕಾಂತಿ ಇರಲ್ಲ, ಏನು ಮಾಡ್ತೀಯಪ್ಪ ಅಂತ ಕೇಳಿದ್ರೆ, ಸರ್ ಗೊತ್ತಿಲ್ಲ ಸರ್ ಅಂತಾರೆ. ಅವ್ರು ಹೆಂಗಿರ್ತಾರೆ ಅಂತಂದರೆ, ಹೆಣಕ್ಕೊಂದು ಸ್ವಲ್ಪ ಜೀವ ತುಂಬಿದರೆ ವೆಂಟಿಲೇಟರ್ ಇದ್ರೆ ಹೆಣಾನೂ ಉಸಿರಾಡುತ್ತೆ. ಹೆಣ ಹಿಂಗೆ ಉಸಿರಾಡಬಹುದು ವೆಂಟಿಲೇಟರಲ್ಲಿ, ಆ ಥರ ನಿಜ ಜೀವನದಲ್ಲಿ ಉಸಿರಾಡ್ಕೊಂಡು ಬದುಕ್ತಾ ಇರ್ತಾರೆ. ಆದರೆ ಇಂಥವರ ಹೃದಯದೊಳಗೊಂದು ನಿಜವಾದ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ವಿವೇಕಾನಂದರ ಮಾತುಗಳನ್ನು ಹೇಳ್ತಾ ಹೊರಟಿದ್ದೀವಿ. ಖಂಡಿತವಾಗಿಯೂ ಅಂಥದ್ದೊಂದು ಶಕ್ತಿ ವಿವೇಕಾನಂದರ ಮಾತಲ್ಲಿದೆ. ವಿವೇಕಾನಂದರು ಅಂತಂದರೆ ಒಂದು ಅದ್ಭುತವಾದ ವ್ಯಕ್ತಿತ್ವ.
ವಿವೇಕಾನಂದರು ಅಂತ ಅಂದ್ರೆ ಒಂದು ಅದ್ಭುತವಾದ ಶಕ್ತಿ. ಸ್ವಾಮಿ ವಿವೇಕಾನಂದರು ಭಾರತದ ದುಸ್ಥಿತಿಯನ್ನು ಕಂಡು ಎಷ್ಟು ಕಣ್ಣೀರಿಟ್ಟರು ಅಂತ ಅಂದ್ರೆ, ಈ ದೇಶವನ್ನು ನೋಡಿ ಕಣ್ಣೀರಿಟ್ಟಂತ ವಿವೇಕಾನಂದರು ಒಂದ್ಸಲ ಹೇಳ್ತಾರೆ, ಚಿಂತೆ ಮಾಡಬೇಕಾಗಿಲ್ಲ, ಇವತ್ತು ಕಣ್ಣೀರಿಡ್ತಿರ್ಬಹುದು, ಆದ್ರೆ ನಾನು ನಂಬಿಕೆ ಇಟ್ಟಿರೋದು ಮುಂದೆ ಬರುವಂತ ಯುವ ಜನಾಂಗದ ಮೇಲೆ. ಆ ಯುವ ಜನಾಂಗ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ, ಸಾಕ್ಷಾತ್ ಸಿಂಹಗಳ ತರ ಕೆಲಸ ಮಾಡಿ ದೇಶದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಹುಡುಕುತ್ತೆ. ಈ ದೇಶ ಮತ್ತೆ ಜಗಜ್ಜನನಿ ಆಗುತ್ತೆ, ಜಗದ್ಗುರು ಆಗುತ್ತೆ ಅಂತ ನಿಮ್ಮ ಮೇಲೆ ನಮ್ಮ ಮೇಲೆ ಭರವಸೆ ಇಟ್ಟು ವಿವೇಕಾನಂದರು ಹೋದರು. ಆದರೆ ನಾವ ಕೆಲಸ ಮಾಡ್ತಾ ಇದೀವ? ಒಂದ್ಸಲ ಆಲೋಚನೆ ಮಾಡಿ ನೋಡಿ, ಭಾರತ ದೇಶದ ಸಾವಿರಾರು ಜನ ಯುವಕರಿಗೆ ಭಾರತದ ಪರಿಕಲ್ಪನೆ ಇಲ್ಲದೆ ಬದುಕ್ತಾ ಇದ್ದೀವಿ. ಯಾಕೆ ಅಂದ್ರೆ ಒಂದ್ಸಲವೂ ಭಾರತ ಏನು ಅಂತ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ನಮ್ಗೆ. ವಿವೇಕಾನಂದರ ಸಾಮರ್ಥ್ಯ ಎಂತದ್ದು ಅಂತಂದ್ರೆ, ವಿವೇಕಾನಂದರು ಜೇಬಲ್ಲಿ ಬಿಡುಗಾಸು ದುಡ್ಡಿಲ್ಲದಂತ ವ್ಯಕ್ತಿ. ರಾಮಕೃಷ್ಣ ಪರಮಹಂಸ ಅನ್ನೋ ಪೂಜಾರಿಯ ಕಾಲ ಕೆಳಗಡೆ ಕೂತ್ಕೊಂಡು ಜಗತ್ತಿನ ಓನಾಮವನ್ನ, ಜೀವನದ ಓನಾಮವನ್ನ ಕಲ್ತ್ಕೊಂಡಂತ ಮಹಾನ್ ವ್ಯಕ್ತಿ. ಆ ಪೂಜಾರಿ ಹತ್ರಗೂ ದುಡ್ಡಿಲ್ಲ, ಈ ಶಿಷ್ಯನ ಹತ್ತಿರಗೂ ದುಡ್ಡಿಲ್ಲ. ಜೇಬಲ್ ತಡಕಾಡಿದ್ರೆ ಆ ನಂತರ ದುಡ್ಡು ಸಿಗ್ತಿರ್ಲಿಲ್ಲ. ಆದ್ರೆ ಈ ಮನುಷ್ಯನಲ್ಲಿ ಏನಿತ್ತು ಅಂತಂದ್ರೆ, ಒಂದೇ ಒಂದಿತ್ತು, ಅದೇನು ಅಂದ್ರೆ ಆತ್ಮವಿಶ್ವಾಸ ಇತ್ತು, ನಾನೇನ್ ಬೇಕಾದ್ರೂ ಮಾಡ್ತೀನಿ ಅಂತ. ಆ ಮನುಷ್ಯ ಕನಸನ್ನ ಕಟ್ಕೊಂಡು ಇಡೀ ಭಾರತ ಸುತ್ತಾಡೋಕೆ ಶುರು ಮಾಡಿದ್ರು, ಭಾರತ ಪರಿಕ್ರಮ ಮಾಡಿದ್ರು, ಭಾರತವನ್ನು ನೋಡ್ಬೇಕು, ಭಾರತ ದೇಶದ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡ್ಬೇಕು ಅಂತ. ಆದ್ರೆ ಭಾರತದ ಸ್ಥಿತಿ ಹೆಂಗೆ ಅಂದ್ರೆ, ಒಂದ್ ಕಡೆ ಕಿತ್ತು ತಿನ್ನೋ ಬಡತನ, ಒಂದ್ ಕಡೆ ಕಿತ್ತು ತಿನ್ನೋ ಹಸಿವು, ಒಂದ್ ಕಡೆ ಕಿತ್ತು ತಿನ್ನೋಂತ ದಾರಿದ್ರ್ಯ, ಕಣ್ಣೀರು, ಪುಟ್ಟ ಮಕ್ಕಳು ಹೊಟ್ಟೆಗನ್ನ ಇಲ್ಲದೆ ಕೈ ಚಾಚಿಕೊಂಡು ಗೋಳ್ ಇಡ್ತಿದ್ದಾವೆ, ಮುದಿ ಜೀವಿಗಳು ಕಣ್ಣು ಕಾಣದೆ ಮುದಿ ಜೀವಿಗಳಿಗೆ ಯಾವುದೇ ಆಶ್ರಯ ಇಲ್ಲದೆ ಬೀದಿಲ್ ಬಿದ್ದು ಬಿದ್ದು ಸಾಯ್ತಿದ್ದಾವೆ. ಯೋಚನೆ ಮಾಡಿ, ಇವತ್ತಿನ ನಮ್ಮ ಪ್ರಧಾನಿಗಳು ಹೇಳ್ತಾರೆ ಭಾರತದ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಇಂಡಿಯಾದಲ್ಲಿ ಇವತ್ತಿಗೂ ಕೂಡ 40% ಮಕ್ಕಳಿಗೆ ಪ್ರತಿ ದಿವಸ ಒಂದು ಹೊತ್ತಿನ ಊಟಕ್ಕೆ ಗತಿ ಇಲ್ಲ. 40% ಜನ ಮಕ್ಕಳು, ಈ ದೇಶದ ಅಮಾಯಕ ಮಕ್ಕಳು, ಈ ಜನಗಳ ಕಣ್ಮುಂದೆ ಕೈ ಚಾಚಿ ಬೇಡ್ತಾವೆ, ಸರ್ ಒಂದು ಹೊತ್ತಿನ ಊಟ ಕೊಡಿ ಅಂತ ಬೇಡ್ಕೊಂಡು ನಿಂತಿದ್ದಾವೆ. ವಿವೇಕಾನಂದರ ಕಾಲ, ಬ್ರಿಟಿಷರ ಕಾಲ, ಎಲ್ಲ ಕಡೆ ಭಾರತವನ್ನ ಎಲ್ಲಾ ಥರದಲ್ಲೂ ಲೂಟಿ ಹೊಡೆದಿದ್ರು, ಆಧ್ಯಾತ್ಮಿಕವಾಗಿ ಲೂಟಿ ಮಾಡಿದ್ರು, ಅವ್ರು ನಮ್ಮನ್ನ ಚಾರಿತ್ರಿಕವಾಗಿ ಲೂಟಿ ಮಾಡಿದ್ರು, ಅವ್ರು ನಮ್ಮನ್ನ ಎಕನಾಮಿಕಲಿ ಲೂಟಿ ಮಾಡಿದ್ರು, ಅವ್ರು ನಮ್ಮನ್ನ ಸಾಂಸ್ಕೃತಿಕವಾಗಿ ಲೂಟಿ ಮಾಡಿದ್ರು. ಯಾವ್ಯಾವ ಹಂತ ಸಿಗುತ್ತೋ, ಐತಿಹಾಸಿಕ, ನೈತಿಕ ಎಲ್ಲ ರೀತಿಯಲ್ಲೂ ಕೂಡ ಅವ್ರು ನಮ್ಮನ್ನು ಲೂಟಿ ಮಾಡಿದ್ರು. ಇಷ್ಟು ಲೂಟಿಯಾಗಿ ಖಾಲಿ ಕೈಯಾಗಿ ನಿಂತಿದ್ದಂತ ಭಾರತವನ್ನ ಮತ್ತೆ ಮೇಲೆತ್ತಬೇಕು ಅಂತ ಸಂಕಲ್ಪ ತೊಟ್ಟ ಸನ್ಯಾಸಿ ದೇಶ ತುಂಬಾ ಓಡಾಡಿದ್ರೆ, ಅವರು ಕಣ್ಣಿಗೆ ಕಂಡಿದ್ದಿದೆ ಹಸಿವು, ಪ್ರತಿ ದಿವಸ ಇದನ್ನು ನೋಡಿ ಕಣ್ಣಲ್ಲಿ ನೀರು ಹಾಕೊಳ್ತಾ ಕೂತ್ಕೊಳ್ತಾ ಇದ್ರು. ಕಡೆಗೆ ಒಂದ್ ದಿವಸ ಈ ಮನುಷ್ಯ ಈ ತರ ಓಡಾಡಬೇಕಾದ್ರೆ ಹೆಂಗಿರ್ತಿತ್ತು ಇವ್ರದ್ದು ಅಂದ್ರೆ, ಇವರ ವ್ಯಕ್ತಿತ್ವ ನೋಡಿ, ಇವರ ಬುದ್ಧಿವಂತಿಕೆ ನೋಡಿ, ಜಗತ್ತಿನ ಜನ ಅವರನ್ನ ನೋಡಿ 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 ಹುಚ್ಚರಾಗ್ತಿದ್ರು. ಅವ್ರಿಗೋಸ್ಕರ ಎಷ್ಟು ಪ್ರೀತಿಯನ್ನ ಬೆಳೆಸ್ಕೊಂಡ್ರು ಅಂತಂದ್ರೆ, ಒಂದ್ ದಿವಸ ಒಬ್ಬ ರಾಜನ ಅರಮನೆಗೆ ಹೋದ್ರೆ ರಾಜ ಅವರು ಮಲಗಿರುವಂತ ಜಾಗಕ್ಕೆ ಹೋಗಿ ಅವರ ಪಾದ ಸೇವೆ ಮಾಡ್ತಾನೆ. ಮತ್ತೊಂದ್ ದಿವಸ ಬೆಳಗ್ಗೆ ಸೂರ್ಯ ಹುಟ್ಟಿದ್ರೆ ಈ ವ್ಯಕ್ತಿ ಯಾರದೋ ಒಬ್ಬ ಬಡವನ ಮನೆ ಬಾಗಿಲಲ್ಲಿ ಭಿಕ್ಷೆ ಬೀಳ್ತಾ ಇರ್ತಾನೆ. ದಟ್ ವಾಸ್ ದ ಕಂಡೀಷನ್ ಆಫ್ ವಿವೇಕಾನಂದ. ವಿವೇಕಾನಂದರು ಯಾವಾಗಲೂ ಇದೆಲ್ಲವನ್ನೂ ನೋಡಿದ್ರು, ಒಂದ್ ಕಡೆ ಅರಮನೆಯನ್ನು ನೋಡಿದ್ರು, ಒಂದ್ ಕಡೆ ಭಿಕ್ಷುಕರನ್ನು ನೋಡಿದ್ರು, ಒಂದ್ ಕಡೆ ಬಡವರನ್ನು ನೋಡಿದ್ರು. ಇಷ್ಟೆಲ್ಲ ನೋಡಿದ್ ವಿವೇಕಾನಂದರು ಏನ್ ಹೇಳ್ತಾರೆ ಗೊತ್ತಾ, ಮತ್ತೆ ಭಾರತ ಮೇಲಿಡುತ್ತೆ, ಮತ್ತೆ ಭಾರತ ಜಗಜ್ಜನನಿ ಆಗುತ್ತೆ, ಮತ್ತೆ ಭಾರತ ಎಲ್ಲರನ್ನು ಗೆಲ್ಲುತ್ತೆ. ಎಲ್ಲಿಂದ ಭಾರತ ಮೇಲಿಡುತ್ತೆ ಅಂತಂದ್ರೆ, ಬಡವರ ಗುಡಿಸಲಿಂದ ಮೇಲಿಡುತ್ತೆ. ಭಾರತ ಎಲ್ಲಿಂದ ಮೇಲಿಡುತ್ತೆ ಅಂತಂದ್ರೆ, ಯಾರೋ ಮೀನುಗಾರರ ಬಲೆಯಿಂದ ಮೇಲಿಡುತ್ತೆ. ಭಾರತ ಎಲ್ಲಿಂದ ಮೇಲಿಡುತ್ತೆ ಅಂತಂದ್ರೆ, ಚಮ್ಮಾರನ ಜೋಪಡಿಯಿಂದ ಭಾರತ ಮತ್ತೆ ಮೇಲಿಡುತ್ತೆ. ಭಾರತ ಹಸಿದವನ ಹೊಟ್ಟೆಯಿಂದ ಮೇಲಿಡುತ್ತೆ. ಭಾರತ ಯಾವತ್ತಿಗೂ ಕೂಡ ಶ್ರೀಮಂತರ ಬೆಡ್ರೂಮ್ ಇಂದ ಹೊರಗಡೆ ಬರುತ್ತೆ ಅಂತ ವಿವೇಕಾನಂದರು ಹೇಳಲೇ ಇಲ್ಲ. ಯಾಕೆಂದ್ರೆ ವಿವೇಕಾನಂದರು ಈ ದೇಶದ ಬಡವರನ್ನ ಕಂಡು ಕಂಡು ಈ ದೇಶದ ತುಂಬಾ ಓಡಾಡಿದ ವಿವೇಕಾನಂದರು ಗನ್ನಿಸ್ತು, ಒಂದ್ ದಿವಸ ನಾವು ಸನ್ಯಾಸಿಗಳು ಈ ದೇಶದ ಜನಗಳಿಗೆ ಏನಾದರೂ ಸಹಾಯ ಮಾಡಬೇಕು, ಆದ್ರೆ ಸಹಾಯ ಮಾಡೋದ್ ಬಿಟ್ಟು ನಾವೇ ಭಿಕ್ಷಾ ಪಾತ್ರೆ ಇಟ್ಕೊಳ್ತೀವಿ, ಈ ದೇಶದ ಬಡವರ ಮನೆ ಬಾಗಿಲಿಗೆ ಹೋಗ್ತೀವಿ, ಅವ್ರ ಮನೆ ಮುಂದೆ ನಿಂತ್ಕೊಂಡು ಭವತಿ ಭಿಕ್ಷಾ ದೇಹ ಅಂತೀವಿ. ಹಂಗಂದಿದ ತಕ್ಷಣ ಏನ್ ಮಾಡ್ತಾರೆ ಗೊತ್ತಾ, ವಿವೇಕಾನಂದರು ಒಬ್ಬರ ಮನೆ ಮುಂದೆ ಹೋಗಿ ಹಿಂಗೆ ಭಿಕ್ಷೆ ಬೇಡಿದ್ರಂತೆ. ಆ ಮನೆಯಲ್ಲಿದ್ದ ಹೆಂಗಸಿಗೆ ಕಳೆದ 5 ದಿವಸದಿಂದ ತಿನ್ನೋಕೆ ಏನೂ ಇರಲಿಲ್ಲ. ಅವಳೇನ್ ಮಾಡಿದ್ಲು ಅಂದ್ರೆ, ಯಾರೋ ಒಬ್ಬ ಅನಾಮಧೇಯ ಸನ್ಯಾಸಿ ಮನೆ ಬಾಗಿಲಲ್ಲಿ ಭಿಕ್ಷೆ ಬೇಡಿದ ತಕ್ಷಣ ಅವತ್ತಾನೇ ಒಂದ್ ತುಂಡು ರೊಟ್ಟಿ ಸಿಕ್ಕಿತ್ತು. ಆ ರೊಟ್ಟಿ ನೆತ್ಕೊಂಡು ಬಂದು ಈ ಸನ್ಯಾಸಿಯ ಜೋಳಿಗೆ ಹಾಕಿ ನಮಸ್ಕಾರ ಮಾಡಿ ಒಳಗೆ ಹೊರಟೋದ್ಲು, ಮತ್ತೆ ಉಪವಾಸ ಕೂತ್ಕೊಂಡು. ವಿವೇಕಾನಂದರದ್ದು ನೋಡಿ ಹೇಳ್ತಾರೆ, ಭಾರತ ದೇಶದಲ್ಲಿ ಮಾತ್ರ ಇಂಥ ಒಬ್ಬಳು ತಾಯಿನ ಕಾಣೋಕೆ ಸಾಧ್ಯ. ತನಗೆ ಹಸಿವಿದ್ರೂ ಕೂಡ, ತನ್ನ ಮಕ್ಕಳಿಗೆ ಹಸಿವಿದ್ರು ಕೂಡ, ಯಾರೋ ಈ ದೇಶದ ಒಬ್ಬ ಗೈರಿಕೆ ವಸನವನ್ನು ತೊಟ್ಟರುವಂತ ಒಂದು ಒಂದು ಕಾವಿ ಬಟ್ಟೆಯನ್ನು ತೊಟ್ಟರುವಂತ ಸನ್ಯಾಸಿ ಬಂದ್ರೆ, ಆ ಸನ್ಯಾಸಿಗೆಲ್ಲವನ್ನೂ ಕೊಟ್ಟು ನಮಸ್ಕಾರ ಮಾಡುವಂತ ಸಂಸ್ಕೃತಿ ಭಾರತದಲ್ಲಿ ಮಾತ್ರ ಇದೆ. ಇಂಥ ಜನಗಳನ್ನು ಬಡ ವಿವೇಕಾನಂದರು ಏನ್ ಮಾಡ್ತಾರೆ ಅಂದ್ರೆ,
ಅವತ್ತು ನಿಶ್ಚಯ ಮಾಡ್ಕೊಂಡ್ರಂತೆ, ನಾ ನಿಮ್ಮ ಮುಂದೆ ಯಾವುದೇ ಕಾರಣಕ್ಕೂ ಭಿಕ್ಷೆ ಬೇಡಲ್ಲ, ಭಗವಂತ ನನಗೆ ತಾನೇ ತಾನಾಗಿ ಅನ್ನ ಕೊಡಬೇಕಿತ್ತು, ಆದರೆ ಅವನನ್ನು ನಂಬ್ಕೊಂಡು ಮನೆ ಬಿಟ್ಟು ಬಂದಿರೋ ನನ್ನ ಭಿಕ್ಷೆ ಬೇಡಿದ್ದಾನೆ, ನಾನಿನ ಮುಂದೆ ಭಿಕ್ಷೆ ಬೇಡಲ್ಲ, ಪ್ರಾಣ ಹೋದ್ರೂ ಭಿಕ್ಷೆ ಬೇಡಲ್ಲ ಅಂತ ಹೇಳಿದ್ರು. ಮತ್ತೇನ್ ಮಾಡ್ತೀರಾ ಅಂದ್ರೆ, ಆ ಮನುಷ್ಯ ಭಿಕ್ಷೆ ಬೇಡೋದಿಲ್ಲ ಅಂತ ಹೇಳಿ ಹೋಗಿ ಒಂದ್ ದಿವಸ ಒಂದು ಹಿಮಾಲಯದ ತಪ್ಪಲಲ್ಲಿದ್ದಂತ ಒಂದು ಮರದ ಕೆಳಗಡೆ ಕೂತ್ಕೊಂಡು ಕಣ್ಣು ಮುಚ್ಚುತ್ತಾ ಧ್ಯಾನ ಮಾಡ್ತಾ ಕೂತರು. ಅವ್ರು ಹೇಳ್ತಾರೆ, ಭಿಕ್ಷೆ ಬೇಡಲ್ಲ, ಭಿಕ್ಷೆ ಬೇಡಲ್ಲ ಅಂದ್ರೆ ಪ್ರಾಣ ಬಿಡಬೇಕು, ಈಗಿರೋದು ಎರಡೇ ಆಪ್ಷನ್, ಒಂದು ಸಾಯಬೇಕು ಭಿಕ್ಷೆ ಬಿಡಬೇಕು. ಆದ್ರೆ ಈ ಮನುಷ್ಯ ಡಿಸೈಡ್ ಮಾಡಿದ್ದಾಗಿದೆ ಭಿಕ್ಷೆ ಬೇಡಲ್ಲ ಅಂತ, ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಕುತ್ಕೊಂಡಿದ್ದು ಸ್ವಲ್ಪ ಹೊತ್ತಿಗೆ ಏನೋ ಒಂದು ಸೌಂಡ್ ಆಗುತ್ತೆ, ನಾವೆಲ್ಲ ಈ ಸೌಂಡ್ ಆಗುತ್ತೆ ಅಂತ ಸ್ವಾಮಿಗಳಿಗೆ ಕತೆ ಹೇಳೋವಾಗ ನಾವು ಅಂದ್ಕೊಂಡ್ವಿ, ಯಾರು ದೇವರೇನೋ ಬಂದು ಬಂದಿದ್ದಾನೆ ರೊಟ್ಟಿ ಗಿಟ್ಟಿ ತೊಗೊಂಡು ಬಂದಿದ್ದಾನೆ ಅಂತ. ಆದ್ರೆ ರೊಟ್ಟಿ ತೊಗೊಂಡು ಬಂದಿದ್ದು ದೇವರಲ್ಲ, ದೇವರು ಬರಲಿಲ್ಲ, ರೊಟ್ಟಿನೂ ಬರಲಿಲ್ಲ. ಕಣ್ಬಿಟ್ಟು ನೋಡ್ತಾರೆ ಏನೋ ಶಬ್ದ ಆಯಿತು ಅಂತ ನೋಡಿದರೆ ಒಂದು ದೊಡ್ಡ ಹುಲಿ ವಿವೇಕಾನಂದರ ಮುಖಕ್ಕೆ ಮುಖ ಇಟ್ಕೊಂಡು ನಿಂತಿದೆ. ಯಾವ ಥರ ತಾಕತ್ತಿರ್ಬೇಕ್ರಿ ವಿವೇಕಾನಂದರಿಗೆ. ವಿವೇಕಾನಂದರು ಏನು ಮಾಡಿದ್ರಂತೆ ಗೊತ್ತಾ, ಒಂದ್ಸಲ ಹುಲಿ ಮುಖ ನೋಡಿದ್ರು, ನೋಡಿ ಆಹಾ ಭಗವಂತ ಎಷ್ಟು ಕರುಣಾಮಯ ಅಂತಂದರೆ, ನಾನು ಹಂಚ್ಕೊಂಡಿದ್ದೀನಿ ಹುಲಿನೂ ಹಂಚ್ಕೊಂಡಿದೆ, ಇವತ್ತಿಬ್ಬರೊಳಗಡೆ ಒಬ್ಬರು ಹೊಟ್ಟೆ ತುಂಬಿಸ್ಬೇಕು ಅಂತ ಭಗವಂತ ಡಿಸೈಡ್ ಮಾಡಿದ್ದಾನೆ, ಥ್ಯಾಂಕ್ಸ್ ಅಂತ ಹೇಳಿ ಮತ್ತೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರು. ಕತೆ ಮುಂದಕ್ಕೆ ಹಾಗೆ ಮುಂದುವರಿತಾ ನಾವು ಕೇಳಿದ್ವಿ, ಸ್ವಾಮೀಜಿ ಹುಲಿ ಭಗವಂತ ಹುಲಿ ವಿವೇಕಾನಂದರನ್ನು ತಿಂತ? ಆಗ ಸ್ವಾಮಿಗಳು ಮುಂದುವರಿಸಿ ಹೇಳಿದ್ರು, ಇಲ್ಲ ಕಣೋ ಹುಲಿ ತಿಂದಿಲ್ಲ, ಹುಲಿ ವಿವೇಕಾನಂದರ ಮುಖಾನ ಹಾಗೆ ಒಂದು ಸ್ವಲ್ಪ ಹೊತ್ತು ನೋಡ್ತು, ಆಮೇಲೆ ಹುಲಿ ಓಡಿ ಹೋಯ್ತು ವಾಪಸ್ಸು ಅಂತ. ನಾವು ಕೇಳಿದ್ವಿ, ಯಾಕೆ ಹುಲಿ ತಿನ್ನಲಿಲ್ಲ ವಿವೇಕಾನಂದರನ್ನ? ಹುಲಿ ಏನಾದರೂ ಅವತ್ತು ಏಕಾದಶಿ ಉಪವಾಸ ಮಾಡ್ತೀವಿ. ಅವ್ರು ಹೇಳ್ತಾರೆ, ಹುಲಿ ಉಪವಾಸ ಮಾಡಿದ್ದಲ್ಲ, ಹುಲಿ ಏನೋ ತಿನ್ಬೇಕು ಅಂತಾನೆ ಇತ್ತು. ಆದ್ರೆ ಹುಲಿ ಯಾರನ್ನ ತಿನ್ನುತ್ತೆ ಅಂತಂದ್ರೆ, ಕುರಿಗಳನ್ನ ತಿನ್ನುತ್ತೆ. ಆದ್ರೆ ಒಂದು ಸಲ ವಿವೇಕಾನಂದರ ಮುಖವನ್ನ ನೋಡಿದಾಗ ಹುಲಿಗನ್ನಿಸ್ತು, ಇವನೊಬ್ಬ ಪುರುಷ ಸಿಂಹ, ಪುರುಷ ಸಿಂಹನನ್ನ ತಿನ್ನೋದಕ್ಕೆ ಹುಲಿ ಕೈ ಆಗಲ್ಲ, ಅದಕ್ಕೆ ಓಡಂತು. ವಿವೇಕಾನಂದರ ಆ ಒಂದು ಶಕ್ತಿ ಯಾವ ತರ ಇತ್ತು ಅಂದ್ರೆ, ಇಡೀ ದೇಶವನ್ನು ಸುತ್ತಾಡಿದ್ರು, ಕನ್ಯಾಕುಮಾರಿಯ ಬಂಡೆ ಮೇಲೆ ಕೂತ್ಕೊಂಡು 3 ದಿವಸ ಈ ದೇಶಕ್ಕೋಸ್ಕರ ಕಣ್ಣೀರಿಟ್ಟರು, ಈ ದೇಶಕ್ಕೋಸ್ಕರ ಧ್ಯಾನ ಮಾಡಿದ್ರು, ಸಾಗರವನ್ನ ಈಜಿ ಹೋಗಿ ಬಂಡೆ ಮೇಲೆ ಕೂತ್ಕೊಂಡ್ರು. ನಾವು ಕೇಳೋದು 3 ದಿವಸ ಅವ್ರು ಯಾವ್ದ್ರ ಮೇಲೆ ಧ್ಯಾನ ಮಾಡಿದ್ರು ಅಂದ್ರೆ, ದೇವರ ಮೇಲೆ ಧ್ಯಾನ ಮಾಡಲಿಲ್ಲ, 3 ದಿವಸ ಅವರು ಗುರುದೇವನ ಮೇಲೆ ಧ್ಯಾನ ಮಾಡಲಿಲ್ಲ, 3 ದಿವಸ ಧ್ಯಾನ ಮಾಡಿದ್ದು ಈ ದೇಶದ ಹಸಿದವರ ಮೇಲೆ, ಈ ದೇಶದ ಬಡವರ ಮೇಲೆ, ಈ ದೇಶದಲ್ಲಿರುವಂತ ನಮ್ಮ ಮೇಲೆ. ಅವರು 3 ದಿವಸ ಧ್ಯಾನ ಮಾಡಿ ಅನ್ಸುತ್ತೆ, ಬೇರೆ ಜಗತ್ತಿನಾದ್ಯಂತ ಜನ ನಮ್ಮನ್ನು ಹೆಂಗ್ ಕರೀತಾರೆ ಅಂತಂದ್ರೆ, ಭಾರತದವರು ಅಂದ್ರೆ ಕಲ್ಲಿನ ಪೂಜೆ ಮಾಡೋರು, ಭಾರತದವರು ಅಂದ್ರೆ ಹಾವಾಳಿಗರ ದೇಶದವರು, ಭಾರತದವರು ಅಂದ್ರೆ ಹಸ್ಕೊಂಡು ಸಾಯೋರು, ಭಾರತ ದೇಶದವರು ಅಂದ್ರೆ ಅಜ್ಞಾನಿಗಳು ಅಂತ ಜಗತ್ತಿನ ಜನ ಕರೀತಿದ್ದಾರೆ. ಆದ್ರೆ ನನ್ನ ದೇಶಕ್ಕೆ ಆಗ್ತಿರುವಂತ ಅವಮಾನವನ್ನು ಹೆಂಗಾದ್ರೂ ಮಾಡಿ ತೊಳೆದು ಹಾಕ್ಬೇಕು, ಭಾರತವನ್ನ ಮತ್ತೆ ಕಟ್ಟಬೇಕು ಅಂತ ಅಂದ್ರೆ, ವಿದೇಶಕ್ಕೆ ಹೋಗಿ ಅವ್ರ ಮುಂದೆ ನನ್ನ ದೇಶ ಏನು ಅಂತ ತಿಳಿಸ್ಬೇಕು ಅಂತ ಹೊರಟವ್ರು ಮಾಡಿದ ಕೆಲಸ ಏನು ಅಂದ್ರೆ, ಸೀದಾ ಅಮೆರಿಕಾಗ ಹೋಗ್ಬೇಕು ಅಂತ ಹೇಳಿ ಈ ದೇಶದಲ್ಲಿ ಒಂದಷ್ಟು ಭಿಕ್ಷೆ ಬೇಡಿದ ಹಣದಿಂದ ಅಮೆರಿಕಾಗ ಹೋದ್ರು. ಅಮೆರಿಕಾಗ ಹೋದ್ರೆ ಭಿಕ್ಷೆ ಬೇಡಿದ ಹಣ ಎಷ್ಟು ದಿವಸ ಇರುತ್ತೆ? ಕೆಲವೇ ದಿವಸದಲ್ಲಿ ಎಲ್ಲ ಹಣ ಖಾಲಿ ಆಯ್ತು. ಖಾಲಿ ಆದ್ಮೇಲೆ ಪಾಪ ಖಾಲಿ ಹೊಟ್ಟೆ ಇಟ್ಕೊಂಡು ಹೊಟ್ಟೆ ಹಸ್ಕೊಂಡು ಎಲ್ಲೋ ರೋಡ್ ಸೈಡ್ ಫುಟ್ಪಾತ್ ಅಲ್ಲಿ ಕೂತಿದ್ರು. ಆಗ ಯಾರೋ ಒಬ್ಬ ಹೆಣ್ಮಗಳು ಅವ್ರ ಮುಖ ನೋಡಿದ್ರಂತೆ, ಅಮೆರಿಕ ದೇಶದ ಹೆಣ್ಮಗಳು ನೋಡಿದವಳು, ಅವಳಿಗೆ ಅನ್ಸುತ್ತೆ ಯಾರೋ ಭಾರತದ ಒಂಥರ ಇದ್ದಾನೆ, ಯಾರೋ ಏಷ್ಯಾದ ಒಂಥರ ಇದ್ದಾನೆ ಅಂತ ಯೋಚನೆ ಮಾಡಿ, ಸ್ವಾಮಿ ನೀವು ಬನ್ನಿ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಮಾತಾಡಿಸ್ತಾಳೆ, ಇಲ್ಲಿ ಯಾರಾದರೂ ಫ್ರೆಂಡ್ಸ್ ಇದ್ದಾರಾ, ಪರಿಚಯ ಇದ್ದಾರಾ, ನೆಂಟರು ಇಷ್ಟು ಇದ್ದಾರಾ ಅಂತ ಕೇಳಿದ್ರೆ, ವಿವೇಕಾನಂದರು ಹೌದು ಹೌದು ಒಬ್ಬಳೇ ಒಬ್ಬಳಿದ್ದಾಳೆ ಅಂತಂತೆ. ಯಾರು ಅಂದರೆ ಅದು ನೀನೇ ಅಂದ್ಬಿಟ್ರು. ಅವಳಿಗೆ ಎಷ್ಟು ಅವ್ರ ಮಾತು ಕೇಳಿ ಎಷ್ಟು ಮುಕ್ತತೆ ನೋಡಿ ಅವಳು ಹೇಳಿದ್ರಂತೆ, ಸ್ವಾಮೀಜಿ ಖಂಡಿತವಾಗಿಯೂ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಮನೆಗೆ ಕರ್ಕೊಂಡು ಊಟ ಕೊಟ್ಲು, ವಸತಿ ಕೊಟ್ಲು, ಎಲ್ಲ ಸ್ನೇಹಿತರಿಗೂ ಕರ್ಕೊಂಡ್ಬಂದು ವಿವೇಕಾನಂದರನ್ನು ತೋರ್ಸೋಕೆ ಶುರು ಮಾಡಿದ್ಲು. ಹಾಗೆ ಆ ಊರಲ್ಲಿ ಒಬ್ಬ ಫೇಮಸ್ ಪ್ರೊಫೆಸರ್ ಇದ್ದ, ಅವನ ಹೆಸರು ಜಾನ್ ಹೆನ್ರಿ ರೈಟ್ ಅಂತ ಹೇಳಿ. ಆ ಪ್ರೊಫೆಸರ್ ರೈಟ್ ಹತ್ರ ಹೋದ್ಲಂತೆ, ಹೋಗ್ಬಿಟ್ಟು ಕೇಳ್ತಾಳೆ, ನನ್ನ ಮನೇಲಿ ಒಬ್ಬ ದೊಡ್ಡ ಸನ್ಯಾಸಿ ಬಂದಿದ್ದಾನೆ, ದೊಡ್ಡ ಯೋಗಿ ಬಂದಿದ್ದಾನೆ ಭಾರತದಿಂದ, ಅವನು ತುಂಬ ಜೀನಿಯಸ್, ಒಂದ್ಸಲ ಅವನು ಮಾತಾಡಿಸಿ ಅಂತ. ಹೋಗಿ ಕೇಳಿದ್ರೆ ಪ್ರೊಫೆಸರ್ ಏನನ್ಬೇಕು ಗೊತ್ತಾ, ಹೋಗ್ರಿ ನನಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಯಾರೋ ಇಂಡಿಯಾದಿಂದ ಬಂದಿರೋ ಭಿಕ್ಷಕರನ್ನೆಲ್ಲ ನಾನು ಮಾತಾಡ್ಸೋಕ್ಕಾಗುತ್ತಾ, ಐ ವಾಂಟ್ ಟಾಕ್, ನನಗೆ ಟೈಮ್ ಇಲ್ಲ ಅಂತ ಹೇಳಿ ಸುಮ್ಮನಾಗ್ಬಿಟ್ಟ. ಇವ್ರು ಹೇಳ್ತಾಳೆ 2 ನಿಮಿಷ ಮಾತಾಡಿಸ್ಬಂದು ಹೋಗ್ರಿ, ಆಗ ಗೊತ್ತಾಗುತ್ತೆ ನಿಮ್ಗೆ ಅವ್ರ ತಾಕತ್ತೆ ಏನು ಅಂತ ಕರ್ಕೊಂಬಂದು 2 ನಿಮಿಷ ಮಾತಾಡ್ತೀನಿ ಅಂತ ಬಂದ. ಹೋಗ್ಲೇ ಇಲ್ಲ ಮನುಷ್ಯ, ಅಲ್ಲೇ ಕೂತ್ಬಿಟ್ಟ. ಯಾಕೆಂದ್ರೆ ಈ ಮನುಷ್ಯನ ಬುದ್ಧಿವಂತಿಕೆ ನೋಡಿ ಅವ್ರಿಗೆ ಅಷ್ಟು ಇನ್ಫ್ಲುಯೆನ್ಸ್ ಆಗಿತ್ತು. ಕಡೆಗೆ ವಿವೇಕಾನಂದರು ಕೇಳ್ತಾರೆ, ವಿಶ್ವಧರ್ಮ ಸಮ್ಮೇಳನ ಸಭೆ ನಡೀತಾ ಇದೆ ಸರ್, ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಪರಿಚಯ ಪತ್ರ ಬೇಕು, ಒಂದು ಲೆಟರ್ ಬೇಕು, ಪ್ಲೀಸ್ ಒಂದು ಲೆಟರ್ ಕೊಡಿ ಅಂತ ಕೇಳಿದ್ರೆ ಅವನು ಲೆಟರ್ ಬರ್ಕೊಡ್ತಾನೆ. ಏನಂತ ಬರ್ಕೊಡ್ತಾನೆ ಗೊತ್ತಾ, ವಿವೇಕಾನಂದರ ಹತ್ರ ಲೆಟರ್ ಕೇಳೋದು ಹೆಂಗಿದೆ ಅಂತಂದ್ರೆ, ನಾವು ಸೂರ್ಯನಿಗೆ ಬೆಳಗೋದಕ್ಕೆ ನೀನು ಲೆಟರ್ ಕೊಡು ಅಂತ ಕೇಳಿದಂಗಿದೆ, ಹಂಗಿದೆ ವಿವೇಕಾನಂದ, ಅಷ್ಟು ಜೀನಿಯಸ್. ಇವ್ರ ಹತ್ರ ಲೆಟರ್ ಕೇಳಕ್ಕಾಗುತ್ತಾ ಅಂತ ಹೇಳ್ದ. ಕಡೆ ವಿವೇಕಾನಂದರು ಬಲವಂತ ಮಾಡಿದಕ್ಕೆ ಲೆಟರ್ ಬರ್ಕೊಟ್ಟ, ಏನಂತ ಬರೀತಾನೆ ಅಂತಂದ್ರೆ, ಅಮೆರಿಕ ದೇಶದ ಎಲ್ಲ ವೆಲ್ ಲರ್ನ್ ಪ್ರೊಫೆಸರ್ಸ್ ಯಾರಿದ್ದಾರೆ ಇವ್ರನ್ನೆಲ್ಲ ತಗೊಂಡೋಗಿ ಒಂದ್ ತಕ್ಕಡಿಗೆ ಹಾಕಿ, ಆದ್ರೆ ಭಾರತದಿಂದ ಬಂದಿರುವಂತ ಈ ಬರಿಗೈ ಸನ್ಯಾಸಿ ಈ ವಿವೇಕಾನಂದ ಒಬ್ಬರನ್ನೇ ಒಂದು ತಕ್ಕಡಿಗೆ ಹಾಕಿ, ಆಗ ನಿಮಗೆ ಗೊತ್ತಾಗುತ್ತೆ ವಿವೇಕಾನಂದರ ಬುದ್ಧಿವಂತಿಕೆಯ ಮುಂದೆ ಇಡೀ ಅಮೆರಿಕ
ಅಮೇರಿಕಾದ ವೆಲ್ ಅಂಡ್ ಪ್ರೊಫೆಸರ್ ಗಳ ಬುದ್ಧಿವಂತಿಕೆ ಯಾವತ್ತಿಗೂ ನಿಮ್ಮನ್ನು ಅಂತಕೊಂಡಿದೆ. ವಿವೇಕಾನಂದರು ಹೋದ್ರು ಆ ಪತ್ರ ಹಿಡ್ಕೊಂಡು ಹೋದ್ರು ಮುಂದಕ್ಕೆ ವಿಶ್ವಧರ್ಮ ಸಮ್ಮೇಳನದಲ್ಲಿ ನಿಂತು ಮಾತಾಡಿದ್ರು. ಆ ಕತೆ ನಿಮಗೆ ಗೊತ್ತೇ ಇದೆ. ಆ ಮನುಷ್ಯ ಮಾತಾಡಿದ್ದು ಏನಿಲ್ಲ ಅಂದ್ರು ಒಂದ್ ಮೂರು ನಿಮಿಷ. ಆ ಮೂರುವರೆ ನಿಮಿಷ ಭಾಷಣ ಮಾಡಿದ್ದಕ್ಕೆ ಆ ಮನುಷ್ಯ ಎಷ್ಟು ಫೇಮಸ್ ಆದ್ರು ಅಂತಂದ್ರೆ ಅಲ್ಲಿ ಹೇಳಿದ್ದೇನಿಲ್ಲ. ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಕರೆದಿದ್ದು ಒಂದ್ ಮಾತಿಗೆ ಇಡೀ ಅಮೆರಿಕಾ ಹೋಗಿ ವಿವೇಕಾನಂದರ ಕಾಲ ಕೆಳಗಡೆ ಕೂತ್ಕೊಳ್ತು. ವಿವೇಕಾನಂದರ ಕಾಲ ಕೆಳಗಡೆ ಯಾಕೆ ಕೂತ್ಕೊಳ್ತು ಅಂತಂದ್ರೆ ವಿವೇಕಾನಂದರ ಬುದ್ಧಿವಂತಿಕೆಯನ್ನ ನೋಡಿ, ವಿವೇಕಾನಂದರ ಹೃದಯ ವಂತಿಕೆಯನ್ನ ನೋಡಿ, ಈ ಮನುಷ್ಯನ ಪಾವಿತ್ರತೆಯನ್ನ ನೋಡಿ ಇಡೀ ಅಮೆರಿಕಾ ವಿವೇಕಾನಂದರಿಗೆ ಶರಣಾಯಿತು. ವಿವೇಕಾನಂದರ ಬಗ್ಗೆ ಅಮೆರಿಕಾ ದೇಶದ ಪೇಪರ್ಗಳು ಬೆಳಗ್ಗೆ ಆದ್ರೆ ಬರೀತಾವೆ. ಏನ್ ಬರೀತಾವೆ ಅಂತಂದ್ರೆ ಒಂದ್ ಪೇಪರ್ ಬರೆಯುತ್ತೆ, ಕಳೆದ 400 ವರ್ಷಗಳಿಂದ ಅಮೆರಿಕಾ ದೇಶದ ನೆಲದ ಮೇಲೆ ವಿವೇಕಾನಂದರ ತರದ ಒಬ್ಬ ಜೀನಿಯಸ್ ಯಾವತ್ತಿಗೂ ಕೂಡ ನಡೆದಾಡಿರಲಿಲ್ಲ ಅಂತ. ಮತ್ತೊಂದು ನ್ಯೂಸ್ ಪೇಪರ್ ಬರೆಯುತ್ತೆ, ನೀವೆಲ್ಲ ಇತಿಹಾಸ ತಿಳಿದವರಾಗಿದ್ರೆ ಕೇಳಿರ್ತೀರಿ, ಕೊಲಂಬಸ್ ಅನ್ನೋಂತ ವ್ಯಕ್ತಿ ಅಮೆರಿಕಾಗೆ ಸೀರೂಟ್ ಕಂಡಿಡ್ದ. ಮತ್ತೊಂದು ಪೇಪರ್ ಬರೆಯುತ್ತೆ, ಕೊಲಂಬಸ್ ಡಿಸ್ಕವರ್ಡ್ ಅಮೆರಿಕನ್ ಸಾಯಿಲ್ ಬಟ್ ವಿವೇಕಾನಂದ ಡಿಸ್ಕವರ್ಡ್ ಅಮೆರಿಕನ್ ಸೋಲ್ ಅನ್ನೋಂತ ಮಾತು. ವಿವೇಕಾನಂದರ ಇನ್ಫ್ಲೂಯೆನ್ಸ್ ಯಾವ ಲೆವೆಲ್ಗೆ ಹರಡಿತ್ತು ಅಂತಂದ್ರೆ ಎಲ್ಲೆಲ್ಲಿ ಮೂರು ದಾರಿ ಸೇರುತ್ತೋ, 4 ದಾರಿ ಸೇರುತ್ತೋ ಅಲ್ಲೆಲ್ಲ ದೊಡ್ಡದಾಗಿ ವಿವೇಕಾನಂದರ ಕಟೌಟ್ ಹಾಕ್ತಾರೆ, ಕಟೌಟ್ ಹಾಕಿ ಕೆಳಗಡೆ ಹಾಕ್ತಾರೆ. ಟುಮಾರೋ ಈವ್ನಿಂಗ್ ದ ಹಿಂದೂ ಮಾಂಕ್ ಆಫ್ ಇಂಡಿಯಾ ಇಸ್ ಗೋಯಿಂಗ್ ಟು ಸ್ಪೀಕ್ ಹಿಯರ್ ಅಂತ ಹೇಳಿ ಒಂದು ದೊಡ್ಡ ಕಟೌಟ್ ಹಾಕ್ತಾರೆ. ಅಮೆರಿಕಾದ ಜನ ರೋಡಲ್ಲಿ ನಡ್ಕೊಂಡು ಹೋಗ್ತಾರೆ, ಆ ಫೋಟೋ ನೋಡಿದ ತಕ್ಷಣ ಅವರ ತಲೆ ಮೇಲಿದ್ದ ಟೋಪಿ ತಂದು ಸಲ್ಯೂಟ್ ಮಾಡಿ ಸಾಕ್ಷಾತ್ ಯೇಸು ಕ್ರಿಸ್ತ ನಮ್ಮ ಊರಿಗೆ ಬಂದಿದ್ದಾನೆ ಅಂತ ತಿಳ್ಕೊಂಡು ಖುಷಿ ಪಡ್ತಾರೆ. ಈ ತರ ಇತ್ತು ವಿವೇಕಾನಂದರ ಇನ್ಫ್ಲೂಯೆನ್ಸ್. ವಿವೇಕಾನಂದ ಹೇಳ್ತಾರೆ ನನಗೆ ಎಷ್ಟು ಅಮೆರಿಕಾದಲ್ಲಿ ಗೌರವ ಸಿಕ್ತು ಅಂತಂದ್ರೆ ಕಳೆ ಯಾರಿಗಾದ್ರೂ ಒಬ್ಬನೇ ಒಬ್ಬ ವ್ಯಕ್ತಿ ನಿಮ್ಮಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ವಿವೇಕಾನಂದರಿಗೆ ಸಿಕ್ಕಿದಂತ ಗೌರವದಲ್ಲಿ 1/16 ಪಾಲು ಸಿಕ್ಕಿದ್ರೆ ಇವರೆಲ್ಲ ಹುಚ್ಚರಾಗಿ ಹೋಗ್ಬಿಡ್ತಾರೆ ಅಂತ ವಿವೇಕಾನಂದರು ಹೇಳ್ತಾರೆ. ಅಷ್ಟು ಗೌರವ ಅವ್ರಿಗೆ ಸಿಕ್ಕಿತ್ತು. ಆದ್ರೆ ಆ ಮನುಷ್ಯ ಹಗಲು ರಾತ್ರಿ ಹೇಗೆ ಬದುಕಿದ್ದ ಅಂತಂದ್ರೆ ಭಾರತದ ಬಗ್ಗೆ ಕನಸು ಕಾಣ್ತಾ ಈ ದೇಶಕ್ಕೆ ಏನಾದ್ರೂ ಒಳ್ಳೇದು ಮಾಡ್ಬೇಕು ಅಂತ ಬದುಕಿದ್ರು. ಆ ಮನುಷ್ಯ ವಿಶ್ವಧರ್ಮ ಸಮ್ಮೇಳನದಲ್ಲಿ ಮಾತಾಡೋದು ಫೇಮಸ್ ಆದ್ರು ಇಡೀ ಅಮೆರಿಕಾ ಇವ್ರ ಬಗ್ಗೆ ಮಾತಾಡ್ತಾ ಇದೆ, ಇಡೀ ಪತ್ರಿಕೆಗಳು ಇವ್ರ ಬಗ್ಗೆ ಮಾತಾಡ್ತಿದೆ. ಅವತ್ತು ರಾತ್ರಿ ನಾವೋ ನೀವೋ ಆಗಿದ್ರೆ ದೊಡ್ಡದಾಗಿ ಖುಷಿಯಾಗಿ ಪಾರ್ಟಿ ಮಾಡ್ತಿದ್ವಿ, ನಾನು ಸಕ್ಸಸ್ ಆದೆ ಅಂತ ಹೇಳಿ. ಆದ್ರೆ ವಿವೇಕಾನಂದರು ಏನ್ ಮಾಡ್ತಾರೆ ಗೊತ್ತಾ, ಮಲ್ಕೊಳ್ಳೋಕೆ ಅಂತ ಒಳ್ಳೆ ಹಾಸಿಗೆ ಕೊಟ್ಟು ಆ ಮನೆ ಯಜಮಾನಿ ಮಲಗೋ ಜಾಗ ತೋರಿಸಿದ್ರೆ ಹೋಗ್ತಾರೆ. ಹೋಗಿ ಮಲಗಿದ ತಕ್ಷಣ ಅವ್ರಿಗೆ ದೇಶದ ಬಡವರ ನೆನಪಾಗುತ್ತೆ, ಕಣ್ಣಲ್ಲಿ ನೀರು ಹಾಕೋಕೆ ಶುರು ಮಾಡ್ತಾರೆ. ಅಯ್ಯೋ, ಆ ದೇಶದಲ್ಲಿ ಸಾವಿರಾರು ಜನ ಹೊಟ್ಟೆಗಿಲ್ಲದೆ ಸಾಯ್ತಿದ್ದಾರೆ, ನಮ್ಮ ದೇಶದ ಜನ ನನ್ನ ಅಣ್ಣ ತಮ್ಮಂದರು ತುತ್ತು ಅನ್ನಕ್ಕೆ ಗತಿಯಿಂದ ಸಾಯ್ತಿದ್ದಾರೆ, ಚಳಿ ನಡುತ್ತಾ ಸಾಯ್ತಿದ್ದಾರೆ, ಆದರೆ ನಾನು ಮಾತ್ರ ಬೆಚ್ಚಗಲ್ಲಿ ಮಲ್ಕೊಂಡಿದ್ದೀನಲ್ಲ ಅಂತ ಯೋಚನೆ ಮಾಡ ಮನುಷ್ಯ. ಕಣ್ಣಲ್ಲಿ ಇಡೀ ದಿವಸ ನೀರು ಹಾಕ್ತಾ ಹಾಕ್ತಾ ಯಾವ ಥರ ಹತ್ತರು ಅಂದರೆ ಅವ್ರು ಹತ್ತಿದ್ದಕ್ಕೋಸ್ಕರ ಇಡೀ ಮಂಚ ಇಡೀ ಹಾಸಿಗೆ ಅವರ ದಿಂಬೆಲ್ಲ ನೆನೆದು ಹೋಗಿರುತ್ತೆ. ಬೆಳಗ್ಗೆ ಎದ್ದು ಕಣ್ಣು ಬಿಟ್ಟು ನೋಡಿದರೆ ಕಣ್ಣೆಲ್ಲ ಕೆಂಪುಗಾಗಿರುತ್ತೆ. ಆ ಮನೆ ಓನರ್ ಕೇಳಿದಂತೆ, ಸ್ವಾಮೀಜಿ ನಮ್ಮಿಂದ ಏನಾದರೂ ತೊಂದರೆ ಆಯ್ತಾ, ನೀವ್ಯಾಕೆ ಇಡೀ ದಿವಸ ನಿದ್ದೆ ಮಾಡಿದ್ದಂಗೆ ಕಾಣಲ್ಲ, ಹತ್ತು ಕಣ್ಣೆಲ್ಲ ಕೆಂಪುಗಾಗಿದೆ ಅಂತ ಕೇಳಿದ್ರೆ ಆಗ ವಿವೇಕಾನಂದರಿಗೆ ಅವ್ರು ಹೇಳಿದ್ರಂತೆ. ವಿವೇಕಾನಂದರು ಹೇಳ್ತಾರೆ, ಯಾಕೂ ಇಲ್ಲಮ್ಮ, ಯಾಕೆ ನನ್ನ ಅತ್ತೆ ಅಂತಂದ್ರೆ ಭಗವಂತ ನನಗೆ ತುಂಬಾ ನೇಮು ಫೇಮು ಕೊಟ್ಟ, ಹೆಸರು ಕೊಟ್ಟ, ಕೀರ್ತಿ ಕೊಟ್ಟ, ಇದೆಲ್ಲ ಕೊಟ್ಟ, ಆದ್ರೆ ನನಗೆ ಯಾವುದು ಬೇಡ. ಅವ್ರು ಹೇಳ್ತಾರೆ, ಕೈ ಮುಗಿದು ಕೇಳ್ತಾರೆ, ತಾಯಿ ಭಗವತಿ ಅವ್ರ ಜಗನ್ಮಾತೆನ ಪ್ರಾರ್ಥನೆ ಮಾಡ್ತಾರೆ, ನನಗೆ ಹೆಸರು ಕೀರ್ತಿ ಬೇಡ, ಬದಲಿಗೆ ನನ್ನ ದೇಶದಲ್ಲಿ ಹಸ್ಕೊಂಡು ಕೂತಿದಾರಲ್ಲ ಅವ್ರಿಗೊಂದು ತುತ್ತು ಅನ್ನ ಕೊಡೋ ಶಕ್ತಿ ಕೊಡು ಸಾಕು, ಅದಕ್ಕಿಂತ ನನ್ಗೆ ಬೇರೆ ಏನು ಬೇಡ ಅಂತ ಈ ಮನುಷ್ಯ ಬೇಡ. ಇನ್ನು ಬದುಕಿದಂತ ವಿವೇಕಾನಂದರು ಎಲ್ಲಿ ಹೋದ್ರೂ ಕೂಡ ಜನ ಸೇರ್ತಾ ಇದ್ರು. ಒಂದ್ಸಲ ವಿವೇಕಾನಂದರಿಗೆ ಭಾರತದ ಬಗ್ಗೆ ಭಾಷಣ ಮಾಡಿ ಅಂತ ಬಿಟ್ಟರಂತೆ. ಭಾರತದ ಬಗ್ಗೆ ಮಾತಾಡಬೇಕು ಅಂತ ನಿಂತು ವಿವೇಕಾನಂದರು ಅವ್ರ ಶಿಷ್ಯನೊಬ್ಬನಲ್ಲಿ ಕೂರಿಸಿರ್ತಾರೆ. ಅವ್ರು ಹೇಳ್ತಾರೆ, ನೋಡೋ ನೀನು 1 ಗಂಟೆ ಆಗಿದ ತಕ್ಷಣ ಬೆಲ್ ಮಾಡು, ಇಲ್ಲಿದ್ರೆ ನನಗೆ ಗೊತ್ತೇ ಆಗಲ್ಲ, ಇಂಡಿಯಾದ ಬಗ್ಗೆ ಮಾತಾಡೋಕೆ ಶುರು ಮಾಡಿದರೆ ನಾನು ಪ್ರಜ್ಞೆ ಕಳ್ಕೊಂಡು ಬಿಡ್ತೀನಿ, ಗಂಟೆ ಗಟ್ಟಲೆ ಮಾತಾಡ್ಬಿಡ್ತೀನಿ, ಒಂದ್ಸಲ ನನಗೆ ಬೆಲ್ ಮಾಡಿ ಹೇಳು ಅಂತ ಹೇಳಿದ್ರು. 1 ಗಂಟೆ ಆಯಿತು, ಅವನು ಬೆಲ್ ಮಾಡ್ತಾನೆ, ವಾಚ್ ತೋರಿಸ್ತಾನೆ, ವಿವೇಕಾನಂದರ ಗಮನ ಹತ್ಕಡೆ ಹೋಗೋದೇ ಇಲ್ಲ, ನನ್ನ ಭಾರತ ಹಾಗೆ ಹೀಗೆ ಅಂತ ಹೇಳಿ ಮಂತ್ರ ಮುಗ್ಧರಾಗಿ ಮನುಷ್ಯ ಮಾತಾಡೋಕೆ ಶುರು ಮಾಡಿದರು. ಮಾತಾಡಿದ್ರು ಆಡಿದ್ರು 2 ಗಂಟೆ ಆಯಿತು, 3 ಗಂಟೆ ಆಯಿತು, ಕಡೆಗೆ 3 ಗಂಟೆ ಆದರೂ ಹಿಂದೆ ಮಾತಾಡ್ತಾನೆ ಇರೋದು ನೋಡಿ ಶಿಷ್ಯ ಬಂದು ಸ್ವಾಮೀಜಿ ಅಂತ ಸ್ವಲ್ಪ ಇದು ಮಾಡಿ ಹೇಳಿದಂತೆ, 3 ಗಂಟೆ ಆಗಿದೆ ಉಪನ್ಯಾಸ ನಿಲ್ಲಿಸಿ ಅಂತ. ಈ ಮುಂಚೆ ನಕ್ಕೊಂಡು ಏನಂದ್ರಂತೆ ಗೊತ್ತಾ, ಅಯ್ಯಯ್ಯೋ ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಆಗ್ಲೇ 3 ಗಂಟೆ ಮಾತಾಡಿದ್ದೀನಂತೆ, ಇನ್ನು ಇಂಡಿಯಾ ದೇಶದ ಇಂಟ್ರೊಡಕ್ಷನ್ ಕೂಡ ಮುಗಿಸಕ್ಕಾಗಿಲ್ಲ ನನಗೆ. ಈ ದೇಶವನ್ನ ಆ ಲೆವೆಲ್ಗೆ ಪ್ರೀತಿ ಮಾಡುವಂತ ಸನ್ಯಾಸಿ ಎಲ್ರಿ ಸಿಗ್ತಾರೆ? ಈ ದೇಶದ ಈ ಒಂದು ಸಣ್ಣ ಇದನ್ನು ಕೂಡ ಮಾಡೋಕ್ಕಾಗಲ್ಲ, ಪರಿಚಯ ಕೂಡ ಮಾಡೋಕ್ಕಾಗಲ್ಲ ನನಗೆ ಅಂತ ವಿವೇಕಾನಂದರು ಆ ತರ ಈ ದೇಶದ ಎಲ್ಲ ಕಡೆ ತಿರುಗಾಡ್ತಾ ಇದ್ರು.
ಒಂದ್ ದಿವಸ ಒಂದು ಸಭೆಯಲ್ಲಿ ಎಲ್ಲ ಮಾತಾಡಿದಾದ್ಮೇಲೆ ಎಲ್ಲೋ ಒಂದು ರೂಮಲ್ಲಿ ಕುತ್ಕೊಂಡು ಒಂದು ಪುಸ್ತಕ ಓದ್ತಾ ಇದ್ರು. ಆ ಪುಸ್ತಕ ಓದ್ಬೇಕಾದ್ರೆ ಒಬ್ಬ ಸುಂದರವಾದಂತ ಅಮೆರಿಕ ದೇಶದ ಯುವತಿ ಬಂದು ವಿವೇಕಾನಂದರ ಮುಂದೆ ರೂಮ್ ಒಳಗಡೆ ಒಬ್ಬರೇ ಇದ್ದಾಗ ಓದ್ತು. ಒಳಗೆ ಹೋಗಿ ವಿವೇಕಾನಂದರ ಕಣ್ಣು ಮುಂದೆ ನಿಂತ್ಕೊಂಡ್ಳು. ವಿವೇಕಾನಂದರು ತಲೆ ಎತ್ತಿ ನೋಡ್ತಾರೆ, ಯಾರೋ ಒಂದು 20 ವರ್ಷದ ಅಮೆರಿಕಾದ ಯುವತಿ ಮುಂದೆ ನಿಂತಿದ್ದಾಳೆ. ಅವ್ರಿಗೂ ಪ್ರಶ್ನೆ ಬಂತು, ಯಾಕೆ ಹಿಂಗೆ ನಿಂತಿದ್ದಾಳೆ ಅಂತ. ಅವ್ರು ಕೇಳಿದ್ರು, ಯಾಕಮ್ಮ ಹಿಂಗೆ ನಿಂತಿದ್ಯಾ, ಏನಾಗ್ಬೇಕು ನಿನಗೆ ಅಂತ ಹೇಳಿದ್ರೆ ಅವಳು ಹೇಳಿದಂತೆ, ಸ್ವಾಮೀಜಿ ಐ ಹ್ಯಾವ್ ಎ ಡಿಸೈರ್, ಅದಕ್ಕೆ ನಿಂತಿದ್ದೀನಿ. ಡಿಸೈರಾ, ಏನು ಡಿಸೈರ್ ನಿಂದು ಅಂತ ಕೇಳಿದ್ರೆ ಅವಳು ಹೇಳ್ತಾಳೆ, ಏನಿಲ್ಲ ಸ್ವಾಮೀಜಿ, ನನಗಿರೋ ಒಂದೇ ಒಂದು ಡಿಸೈರ್ ಏನು ಅಂತಂದ್ರೆ, ನಾನು ನಿಮ್ಮನ್ನ ಮದುವೆ ಆಗ್ಬೇಕು ಅಂತಿದ್ದೀನಿ, ಐ ವಾಂಟ್ ಟು ಮ್ಯಾರಿ ಯು, ಅದಕ್ಕೆ ನಿಂತಿದ್ದೀನಿ ಅಂತ ಹೇಳಿದ್ಲು. ವಿವೇಕಾನಂದರು ಪಾಪ ಒಂದ್ಸಲ ಹಿಂಗೆ ನೋಡಿ ಕೇಳ್ತಾರೆ, ನನ್ನ ಮದುವೆ ಆಗಬೇಕು ಓಕೆ, ಆದರೆ ನನ್ನೇ ಯಾಕೆ? ಅದಕ್ಕೆ ಅವಳು ಹೇಳಿಲ್ಲಂತೆ, ಯಾಕೂ ಇಲ್ಲ ಸ್ವಾಮೀಜಿ, ದೇವರು ಎಷ್ಟು ಬುದ್ಧಿವಂತ ಅಂತಂದ್ರೆ, ಯಾರಿಗೆ ತುಂಬ ಸೌಂದರ್ಯವನ್ನು ಕೊಡ್ತಾನೋ ಅವರಿಗೆ ತುಂಬ ಬುದ್ಧಿವಂತಿಕೆ ಇರಲ್ಲ, ದಡ್ಡ ದಡ್ಡ್ರ ಥರ ಇರ್ತಾರೆ. ಆದರೆ ಯಾರಿಗೆ ತುಂಬ ಬುದ್ಧಿವಂತಿಕೆ ಇರುತ್ತೋ ಅವರು ತುಂಬ ಕೆಟ್ಟ ಕೆಟ್ಟದಾಗಿರ್ತಾರೆ. ಆದರೆ ದೇವರು ನಿಮಗೆ ತುಂಬ ಸೌಂದರ್ಯನೂ ಕೊಟ್ಟಿದ್ದಾನೆ, ತುಂಬ ಬುದ್ಧಿವಂತನನ್ನಾಗೂ ಮಾಡಿಬಿಟ್ಟಿದ್ದಾನೆ. ನಾನು ನಿಮ್ಮನ್ನ ಮದುವೆ ಆದರೆ ನನಗೆ ನಿಮ್ಮ ಥರದ ಒಬ್ಬ ಮಗ ಹುಟ್ಟಾನ ಸ್ವಾಮೀಜಿ, ನನಗೆ ನಿಮ್ಮಂಥ ಮಗ ಬೇಕು, ಅದಕ್ಕೆ ನಾನು ನಿಮ್ಮನ್ನು ಮದುವೆ ಆಗಬೇಕು ಅಂತ ಹೇಳಿದ್ರು. ಆ ಮಾತು ಕೇಳಿಸ್ಕೊಂಡಿದ ತಕ್ಷಣ ವಿವೇಕಾನಂದರು ಏನು ಹೇಳ್ತಾರೆ ಗೊತ್ತಾ? ವಿವೇಕಾನಂದರು ಹೇಳ್ತಾರೆ, ಅಯ್ಯೋ ತಾಯಿ, ನನ್ನ ಥರದ ಮಗ ಯಾಕೆ, ನಾನೇ ನಿನ್ನನ್ನು ಅಮ್ಮ ಅಂತ ಕರಿತೀನಿ, ನನ್ನೇ ಮಗ ಅಂದ್ಕೊಂಡ್ಬಿಡು ಅಂತ ಕಾಲಿಗೆ. ಯಾರಾದರೂ ನಮ್ಮ ಕಣ್ಮುಂದೆ ಬಂದು ನಮ್ಮ ಮನಸ್ಸನ್ನು ಹಾಳು ಮಾಡಬೇಕು ಅಂತ ಬಂದರೆ ಅವರಲ್ಲೂ ಕೂಡ ತಾಯಿತನವನ್ನು ಕಾಣುವಂಥ ಅದ್ಭುತವಾದ ವ್ಯಕ್ತಿತ್ವ ವಿವೇಕಾನಂದರಿಗಲ್ಲದೆ ಮತ್ತಾರಿಗಿರೋಕ್ಕೆ ಸಾಧ್ಯ? ಯಾರೋ ಒಂದು ಕಡೆ ವಿವೇಕಾನಂದರು ಮಾತಾಡ್ತಾ ಹೀಗೆ ಭಗವಾನ್ ಬುದ್ಧನ ಬಗ್ಗೆ ಉಪನ್ಯಾಸ ಕೊಡ್ತಿದ್ರಂತೆ. ವಿವೇಕಾನಂದರನ್ನ ಯಾರಾದರೂ ಸ್ವಲ್ಪ ದಾರಿ ತಪ್ಪಿಸ್ಬೇಕು, ಅವ್ರಿಗೆ ಅವಮಾನ ಮಾಡ್ಕೊಳ್ಬೇಕು ಅಂತ ಪ್ರಶ್ನೆ ಕೇಳೋ ಜನ ಬಹಳಷ್ಟು ಜನ ಇದ್ರು. ಹಿಂಗೆ ಪ್ರಶ್ನೆ ಕೇಳ್ತಾ ಯಾರೋ ಕೇಳಿದ್ರಂತೆ, ವಿವೇಕಾನಂದರು ಬುದ್ಧನ ಬಗ್ಗೆ ಮಾತಾಡ್ತಾ ಇದ್ರು, ಬುದ್ಧ ಸೋ ಗ್ರೇಟ್ ಸೋ ಪ್ರಫೌಂಡ್ ಅಂತೆಲ್ಲ ಎಲ್ಲ ಹೇಳಬೇಕಾದ್ರೆ ಒಬ್ಬ ಎದ್ದು ನಿಂತ್ಕೊಂಡು ಕೇಳ್ತಾನೆ, ಸ್ವಾಮೀಜಿ ಈ ಬುದ್ಧ ವಾಸ್ ಸೋ ಗ್ರೇಟ್, ಈ ಬುದ್ಧ ವಾಸ್ ಸೋ ಪ್ರಫೌಂಡ್, ಈ ಇಸ್ ಕಾಲ್ಡ್ ಎಸ್ ಎ ಲೈಟ್ ಆಫ್ ಏಷ್ಯಾ, ಇಡೀ ಏಷ್ಯಾ ಖಂಡದ ಬೆಳಕು ಅಂತ ಕರಿತೀವಿ. ಆದರೆ ಏಷ್ಯಾ ಪಕ್ಕದಲ್ಲೇ ಇದೆ ಯುರೋಪು, ಅವನಿಗೆ ಇಲ್ಲಿಗೆ ಬರೋಕ್ಕೆ ಧೈರ್ಯ ಸಾಲಿಲ್ವಾ ಅಂತ ಕೇಳ್ದ. ಇಲ್ಲಿ ಯಾಕೆ ಬರಲಿಲ್ಲ ಅಂತ ಕೇಳ್ದ. ಅದಕ್ಕೆ ಬುದ್ಧ ವಿವೇಕಾನಂದರು ಏನು ಉತ್ತರ ಕೊಡ್ತಾರೆ ಗೊತ್ತಾ? ಬುದ್ಧ ಏನೋ ಯುರೋಪ್ಗೂ ಬರಬೇಕು ಅಂತಿದ್ದ, ಆದರೆ ಬುದ್ಧ ಹುಟ್ಟಿದ್ದು ಮನುಷ್ಯರಿಗೆ ಬೆಳಕು ಕೊಡಬೇಕು ಅಂತ, ಮಂಗಗಳಿಗೆ ಬೆಳಕು ಕೊಡಬೇಕು ಅಂತ. ಯಾಕೆ ಮನುಷ್ಯರಿಗೆ ಬೆಳಕು ಕೊಡಬೇಕು ಅಂತ ಹೇಳಿದ್ರು ಅಂತ ಅಂದ್ರೆ, 2500 ವರ್ಷಗಳ ಹಿಂದೆ ಬುದ್ಧನ ಕಾಲದಲ್ಲಿ ಇಂಗ್ಲೆಂಡ್ ಇನ್ನ ಹುಟ್ಟೇ ಇರಲಿಲ್ಲ, ಇಂಗ್ಲೆಂಡ್ಗೆ ಇತಿಹಾಸನೇ ಇರಲಿಲ್ಲ ಆಗ. ಆದ್ರೆ ಭಾರತ ಹುಟ್ಟಿ ಎಷ್ಟು ವರ್ಷ ಆಯ್ತು ಅಂತ ಕೇಳಿ ನೋಡಿ, ಯಾರಾದರೂ ಪಂಡಿತರನ್ನು ಕರೆದು ಕೇಳಿ, ಎಷ್ಟು ವರ್ಷ ಆಯ್ತು ಭಾರತ ಹುಟ್ಟಿ, ರಾಮನ ಪಂಚಾಂಗ ತೆಗಿರಿ ಅಂತ ಕೇಳಿದ್ರು, ಅವ್ರು ಹೇಳ್ತಾರೆ ರಾಮನ ಪಂಚಾಂಗ ಎಷ್ಟು ವರ್ಷ ಹಳೆದು ಅಂತಂದ್ರೆ 11,75,000 ಕಳೆದಿದ್ದಾವೆ ಅಂತ ರಾಮನ್ ಜಾತಕ ತೆಗೆದು ಹೇಳ್ತಾರೆ. ರಾಮ ಅಷ್ಟು ವರ್ಷ ಹಳೆವನು ಅಂತ, ರಾಮ 11,00,000 ವರ್ಷ ಹಳೆವನು ಅಂತ ನಾವು ಹೇಳ್ತೀವಿ. ಅಷ್ಟು ಪುರಾತನವಾದಂತಹ ಭಾರತೀಯ ಸಂಸ್ಕೃತಿ ನಮ್ದು, ಅಷ್ಟು ಪುರಾತನ ಕಾಲದಲ್ಲೇ ಜಗತ್ತಿಗೆ ಬೆಳಕು ಕೊಟ್ಟಂತ, ಇಡೀ ಜಗತ್ತಿಗೆ ಬದುಕಿನ ಓರಾಮವನ್ನ ಕಲಿಸ್ಕೊಟ್ಟಂತ ವೇದಗಳು ನಮ್ಮ ದೇಶದಲ್ಲಿದ್ದು, ಇಂಥ ದೇಶದಲ್ಲಿ ಹುಟ್ಟಬೇಕು ಅಂತ ಭಾರತ ಆಸೆ ಪಡ್ತಾನೆ ಹೊರತು ಯಾವುದೋ ಸಂಸ್ಕೃತಿ ಗೊತ್ತಿಲ್ಲದೆ ಮರದ ಮೇಲೆ ಇಂದು ಬಾಳೆಗಳೇ ಬಿದ್ದಿಲ್ಲ, ನಿಮ್ಮಂತ ದೇಶದಲ್ಲಿ ಹುಟ್ಟಬೇಕು ಅಂತ ಬುದ್ಧ ಯಾಕೆ ಆಸೆ ಪಡ್ತಾನೆ? ವಿವೇಕಾನಂದರು ಈ ಥರದ ಉತ್ತರಗಳು ಕೇಳಿದ್ರೆ ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ಒಂದ್ಸಲ ಹಿಂಗೆ ಯಾರು ವಿವೇಕಾನಂದ ಪ್ರಶ್ನೆ ಮಾಡಬೇಕು ಅಂತ ಹೇಳಿ, ವಿವೇಕಾನಂದರು ಅದ್ವೈತ ವೇದಾಂತ ಇದೆಲ್ಲ ಹೇಳಬೇಕಾದ್ರೆ ಪ್ರಶ್ನೆ ಕೇಳಿದ್ರಂತೆ, ಸ್ವಾಮೀಜಿ ನೀವು ಬಹಳ ಅದ್ವೈತ ವೇದಾಂತ ಇವೆಲ್ಲ ಮಾತಾಡ್ತೀರಿ, ಪಾಪ ಇವನ್ಗೆ ಏನು ಅರ್ಥ ಆಗಲಿಲ್ಲ, ಇವನ್ ಎದ್ದೇನು ಕೇಳ್ತಾನೆ ಅಂತಂದ್ರೆ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ಮಾಂಕ್ ಅಂಡ್ ಎ ಮಂಕಿ ಅಂತ ಪ್ರಶ್ನೆ ಕೇಳ್ಬಿಟ್ಟ. ಮಾಂಕ್ ಅಂದ್ರೆ ಸನ್ಯಾಸಿ, ಮಂಕಿ ಅಂದ್ರೆ ಕೋತಿ, ಇವೆರಡಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತ ಕೇಳ್ದ. ಇಲ್ಲಿ ಮಾಂಕ್ ಅಂದ್ರೆ ವಿವೇಕಾನಂದರು, ಸೊ ಪಾಪ ಅವ್ರನ್ನ ಟಾಂಟ್ ಮಾಡಬೇಕು ಅಂತ ಅವ್ನು ಪ್ರಶ್ನೆ ಕೇಳ್ದ. ಆದ್ರೆ ಈ ಸನ್ಯಾಸಿ ಎಷ್ಟು ಬುದ್ಧಿವಂತ ಅಂದ್ರೆ, ಇವ್ರು ಹೇಳಿದ್ರಂತೆ, ಎಸ್ ದೇರ್ ಈಸ್ ಅ ಡಿಫರೆನ್ಸ್, ಐ ಆಮ್ ಮಾಂಕ್ ಯು ಆರ್ ಮಂಕಿ. ಜಗತ್ತಲ್ಲಿ ಯಾರು ವಿವೇಕಾನಂದರ ಮುಂದೆ ನಿಲ್ಲೋಕೆ ಸಾಧ್ಯವೇ ಇಲ್ಲ. ಆ ದೇಶದ ಪತ್ರಿಕೆಗಳು ಹೇಳ್ತಾ, ವಿವೇಕಾನಂದರನ್ನು ಯಾರಾದರೂ ಕ್ವಶನ್ ಮಾಡಬೇಕು ಅಂದ್ರೆ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತಂದ್ರೆ, ಒಂದು ರೂಮ್ ಒಳಗಡೆ ಒಂದು ಬೆಕ್ಕಿದೆ, ಆ ಬೆಕ್ಕಿನ ಅಟ್ಯಾಕ್ ಮಾಡುವಂತ ಒಂದು 100 ಇಲಿಗಳನ್ನು ಬಿಟ್ಟರೆ ಇಲಿಗಳೇ ದಿಕ್ಕಾಪಾಲಾಗಿ ಓಡಬೇಕು, ಆ ಬೆಕ್ಕು ಇಲಿಗಳ ಪ್ರಾಣ ಜೊತೆ ಚೆಲ್ಲಾಟ ಆಡಬೇಕು, ಆ ಥರ ವಿವೇಕಾನಂದರ ಪರಿಸ್ಥಿತಿ. ಯಾರು ವಿವೇಕಾನಂದರನ್ನು ಚಾಲೆಂಜ್ ಮಾಡೋಕ್ಕಾಗಲ್ಲ. ವಿವೇಕಾನಂದರ ಈ ಸಾಮರ್ಥ್ಯ, ವಿವೇಕಾನಂದರು ವೇದಿಕೆ ಮೇಲೆ ನಿಂತು ಆ ಕಡೆಯಿಂದ ಈ ಕಡೆ ಮಾತಾಡ್ತಾ ಇದ್ರೆ ನೋಡಿದ ಜನ ಹೇಳ್ತಾರೆ, ಆನಿ ಬೇಸೆಂಟ್ ಹೇಳ್ತಾಳೆ, ವಿವೇಕಾನಂದ ಮಾತಾಡಿದ್ರೆ ಅದು ಮಾತಲ್ಲ, ವಿವೇಕಾನಂದ ವರ್ಡ್ಸ್ ವರ್ ಲೈಕ್ ಮ್ಯೂಸಿಕ್, ವಿವೇಕಾನಂದ ಮಾತಾಡಿದ್ರೆ ಅದು ಸುಮಧುರವಾದ ಸಂಗೀತದ ತರ ಇರುತ್ತೆ, ವಿವೇಕಾನಂದ ನೆವರ್ ಸ್ಟುಡ್
ಹಿ ಯೂಸ್ ಟು ಡ್ಯಾನ್ಸ್ ಆನ್ ಡಯಾಸ್ ಅಂತ ನೋಡಿ ಜನ ಹೇಳ್ತಾರೆ. ವಿವೇಕಾನಂದರು ವೇದಿಕೆ ಮೇಲೆ ಅಷ್ಟು ಉತ್ಸುಕರಾಗಿ ಮಾತಾಡ್ತಿದ್ರು. ವಿವೇಕಾನಂದರನ್ನ ಕಂಡಂತ ಒಬ್ಬ ಹೆಣ್ಮಗಳು ಹೇಳ್ತಾಳೆ, ನ್ಯಾನಿ ಬೇಸಂತ ಹೇಳ್ತಾಳೆ, ವಿವೇಕಾನಂದರು ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ವೇದಿಕೆ ಮೇಲೆ ಕೂತಿದ್ದ ಜನಗಳಿಗೆ ಹೆಂಗ ಅನ್ಸೋದಂತೆ ಅಂದ್ರೆ, ಸಾಕ್ಷಾತ್ ಸಿಂಹ ಒಂದು ಎದ್ದು ನಿಂತ್ಕೊಂಡು ವೇದಾಂತದ ಬಗ್ಗೆ ಘರ್ಜನೆ ಮಾಡಿದ್ರೆ ಹೆಂಗ ಅನ್ಸುತ್ತೋ, ವಿವೇಕಾನಂದ ಮಾತಾಡಿದ್ರೆ ಹಂಗ ಅನ್ಸುತ್ತೆ ಅಂತ ಅಮೆರಿಕನ್ರು ಮಾತಾಡ್ಕೊಳ್ಳೋದು. ವಿವೇಕಾನಂದ ಕೆಪಾಸಿಟಿ ಅನ್ಸೋದು. ಆ ವಿವೇಕಾನಂದರ ಮಾತು ಇವತ್ತಿಗೂ ಕೂಡ ಜಗತ್ನಲ್ಲಿ ಎಷ್ಟು ಜೀವಂತ ಇದೆ ಅಂತಂದ್ರೆ, ನೀವೆಲ್ಲ ಅಮೆರಿಕದ ಅಧ್ಯಕ್ಷನ ಹೆಸರು ಕೇಳಿದ್ದೀರಾ? ಒಬಾಮಾ. ಒಬಾಮಾ ಏನ್ ಮಾಡಿದ್ರು ಗೊತ್ತಾ? ಅವರು ಒಬಾಮಾ ಆ ದೇಶದ ಅಧ್ಯಕ್ಷ ಆಗಿದ ತಕ್ಷಣ ಭಾರತಕ್ಕೆ ಬರ್ತೀನಿ ಅಂತ ಲೆಟರ್ ಬರೆದ್ರು ನಮ್ಮ ಪ್ರಧಾನಿಗಳಿಗೆ. ಅವ್ರು ಹೇಳ್ತಾರೆ, ನಾನು ಭಾರತಕ್ಕೆ ಬರಬೇಕು, ಭಾರತದ ಸ್ವಲ್ಪ ಜೀನಿಯಸ್ಗಳ ಮುಂದೆ ಭಾಷಣ ಮಾಡಬೇಕು ಅಂತಿದ್ದೀನಿ, ಕರ್ಕೊಂಡು ಹೋಗಿ ಅಂತ ಕೇಳಿದ್ರು. ಅಪ್ಪ, ನಮ್ಮ ಪ್ರಧಾನಿಗಳು ಜೀನಿಯಸ್ ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ರು? ಅವ್ರು ಯೋಚನೆ ಮಾಡ್ತಾರೆ, ಭಾರತದಲ್ಲಿ ತುಂಬಾ ಜೀನಿಯಸ್ ಯಾರು? ಅವ್ರು ಯೋಚನೆ ಮಾಡಿದ್ರು, ಜೀನಿಯಸ್ ಯಾರು ಅಂತಂದ್ರೆ ಮೋಸ್ಟ್ಲಿ ಎಲ್ಲ ಪಾರ್ಲಿಮೆಂಟಲ್ಲೇ ಇರ್ಬೋದು ಅಂತ ಹೇಳಿ ಪಾರ್ಲಿಮೆಂಟಿಗೆ ಕರ್ಕೊಂಡೋದ್ರು. ನಾನು ಆಮೇಲೆ ಅಂದ್ಕೊಂಡೆ, ಪಾರ್ಲಿಮೆಂಟಿಗೆ ಯಾಕೆ ಕರ್ಕೊಂಡೋದ್ರು, ಎಲ್ಲ ದಟ್ಟರು ಕುತ್ಕೊಂಡಿರೋ ಜಾಗಕ್ಕೆ ಕರ್ಕೊಂಡೋಗಿ ಜೀನಿಯಸ್ ಅಂತ ಯಾಕೆ ತೋರಿಸಿದ್ರು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಆಮೇಲೆ ಗೊತ್ತಾಯ್ತು ಯಾಕೆ ಅಂತಂದ್ರೆ, ದೇಶಾನೇ ಮಾರುವಷ್ಟು ಜೀನಿಯಸ್ ಅವ್ರ ತಲೆ ಇದ್ಮೇಲೆ ಅವರೇ ಜೀನಿಯಸ್ ತಾನೆ. ಸೀದಾ ಅಲ್ಲಿ ಕರ್ಕೊಂಡು ಹೋದ್ರು, ಅವ್ರ ಮುಂದೆಗಡೆ ನಿಲ್ಸಿ ಇವ್ರನ್ನ ಮಾತಾಡು ಅಂತ ಬಿಟ್ರು. ಮಾತಾಡೋಕ್ ಬಿಟ್ರೆ ಒಬಾಮಾ ಪ್ರಶ್ನೆ ಕೇಳಿದ, ನಾನು ಯಾರು ಗೊತ್ತಾ, ಯಾರೋ ಎದ್ದು ನಿಂತ್ಕೊಂಡು ಹೇಳ್ದ ಒಬ್ಬ ಜೀನಿಯಸ್ಸು, ಸರ್ ನೀವು ಅಮೆರಿಕಾದ ಅಧ್ಯಕ್ಷರು ಅಂತ. ಹಾಗಂದಿದ ತಕ್ಷಣ ಇವರು ಮಾತು ತಿಳಿದು ಹೇಳ್ತಾರನ್ನೋ, ನೀನೇನಾದರೂ ನನ್ನ ಅಮೆರಿಕಾದ ಅಧ್ಯಕ್ಷ ಅಂತ ಕರೆದ್ರೆ ಜೀರೋ ಮಾರ್ಕ್. ಅವ್ರು ಹೇಳ್ತಾರೆ, ನನ್ನ ಪರಿಚಯ ನಾನು ಮಾಡ್ತೀನಿ ನೋಡಿ ಅಂತ ಹೇಳಿ ಅವ್ರು ಹೇಳ್ತಾರೆ, ನಾನು ಯಾರು ಅಂತಂದ್ರೆ, ಯಾವ ದೇಶದ ನೆಲದ ಮೇಲೆ ಸ್ವಾಮಿ ವಿವೇಕಾನಂದ ಅನ್ನುವಂತ ಒಬ್ಬ ಭಾರತದ ಬಿಡುಗಾಸಿಲ್ಲದ ಸಂತ ನಿಂತು ಎರಡೆರಡೂವರೆ ನಿಮಿಷಗಳ ಕಾಲ ಮಾತಾಡಿದ್ದಕ್ಕೋಸ್ಕರ ಇಡೀ ಅಮೆರಿಕ ಹೋಗಿ ಅವನ ಕಾಲು ಕೆಳಗಡೆ ಕೂತ್ಕೊಳ್ತಲ್ಲ, ಅಂಥ ದೇಶದಿಂದ ಬಂದಂತ ಪ್ರಜೆ ನಾನು ಅಂತ ತನ್ನ ತನ್ನ ಪರಿಚಯ ಮಾಡಿಕೊಂಡ. ಜಗತ್ತಲ್ಲಿ ಎಲ್ಲಿ ಕಾಣ ನನಗನ್ಸೋದು, ನಿಜವಾಗ್ಲೂ ಅವ್ರು ಜೀನಿಯಸ್ ಆಗಿದ್ರೆ ಒಂದ್ಸಲ ಎದೆ ಎತ್ತ ಏನ್ ಹೇಳ್ಬೇಕಿತ್ತು ಗೊತ್ತಾ, ಯಾರಾದ್ರೂ ಒಬ್ಬ ಎದ್ದು ನಿಂತ್ಕೊಂಡು, ಅಲ್ರಿ ಬರೀ ಎರಡೂವರೆ ನಿಮಿಷ ನಿಮ್ ದೇಶದಲ್ಲಿ ಭಾಷಣ ಮಾಡಿದ್ಕೆ ನಿಮ್ಗೆ ಇಷ್ಟು ಗರ್ವ, ಆದ್ರೆ ನಾವ್ಯಾರು ಗೊತ್ತಾ, ಯಾವ ದೇಶದಲ್ಲಿ ವಿವೇಕಾನಂದರು ಹುಟ್ಟಿದ್ರು, ಯಾವ ದೇಶದ ಬಗ್ಗೆ ವಿವೇಕಾನಂದರು ಕನಸು ಕಂಡ್ರು, ಯಾವ ದೇಶವನ್ನ ವಿವೇಕಾನಂದರು ತುಂಬಾ ಪ್ರೀತಿ ಮಾಡಿದ್ರು, ಯಾವ ದೇಶಕ್ಕೋಸ್ಕರ ವಿವೇಕಾನಂದರು ಕಣ್ಣೀರಿಟ್ರು, ಯಾವ ದೇಶಕ್ಕೋಸ್ಕರ ವಿವೇಕಾನಂದರು ಪ್ರಾಣವನ್ನು ಕೊಡೋದಕ್ಕೆ ಸಿದ್ಧ ಆದ್ರು, ಅಂಥ ಭಾರತೀಯರು ನಾವು ಅಂತ ಒಬ್ಬ ಉತ್ತರ ಕೊಟ್ಟಿದ್ರೆ ಭಾರತದ ಸ್ಥಾನ ಏನಾಗ್ತಿತ್ತು? ಉತ್ತರ ಕೊಡ್ಲಿಲ್ಲ ಅಂತಂದ್ರೆ ವಿವೇಕಾನಂದರು ಅಂದ್ರೆ ಯಾರು ಅಂತ ನಾವು ಅರ್ಥ ಮಾಡ್ಕೊಳ್ಳೇ ಇಲ್ಲ. ವಿವೇಕಾನಂದರ ಶಕ್ತಿ, ವಿವೇಕಾನಂದರ ಪೌರುಷ, ವಿವೇಕಾನಂದರ ಸಾಮರ್ಥ್ಯ, ವಿವೇಕಾನಂದರ ವಿಶ್ವಪ್ರೇಮ, ವಿವೇಕಾನಂದರಲ್ಲಿದ್ದಂತ ಅದ್ಭುತವಾದ ಆಧ್ಯಾತ್ಮಿಕ ಶಕ್ತಿ, ವಿವೇಕಾನಂದರಲ್ಲಿದ್ದಂತ ಇಂಟೆಲೆಕ್ಚುಯಲ್ ಕೆಪಾಸಿಟಿ, ಇದ್ಯಾವುದನ್ನು ಕೂಡ ಅರ್ಥ ಮಾಡ್ಕೊಳಕ್ಕಾಗದೆ ಸಾಯ್ತಿರುವಂತ ಈ ಜನಾಂಗವನ್ನ ಹೆಂಗಾದ್ರೂ ಮಾಡಿ ಮತ್ತೆ ಮೇಲೆತ್ತಬೇಕು, ಹಂಗ್ ಮಾಡ್ಬೇಕು ಅಂತ ಅಂದ್ರೆ ವಿವೇಕಾನಂದರ ವಾಣಿಯನ್ನ ಹಳ್ಳಿ ಹಳ್ಳಿಗಳಿಗೂ ಕೂಡ ಅವ್ರು ಕೇಳಿಸ್ಬೇಕು. ಆಮೇಲೆ ನಾವು ಒಬ್ಬ ಅಮೆರಿಕಾದ ಅಧ್ಯಕ್ಷ ಹಿಂಗ್ ಮಾತಾಡ್ತಾನೆ, ಆದ್ರೆ ಮತ್ತೊಂದು ಇಂಡೋನೇಷ್ಯಾ ಅಂತ ದೇಶ ಇದೆ, ಇಂಡೋನೇಷ್ಯಾ ದೇಶದ ಅಧ್ಯಕ್ಷನ ಹೆಸರು ಸುಕಾರ್ಣೋ ಅಂತಿತ್ತು. ಆ ಸುಕಾರ್ಣೋ ಏನ್ ಮಾಡ್ದ ಅಂತ ಅಂದ್ರೆ, ವಿವೇಕಾನಂದರ ಬಗ್ಗೆ ಸುಕಾರ್ಣೋ ಅನ್ನುವಂತ ಒಬ್ಬ ಇಂಡೋನೇಷ್ಯಾ ದೇಶದ ಪ್ರೆಸಿಡೆಂಟು ಒಂದು ಪುಸ್ತಕ ಬರೆದು ಬಿಟ್ಟ. ಈ ದೇಶದ ರಾಜಕಾರಣಿಗಳು ಪಾಪ ವಿವೇಕಾನಂದರ ಪುಸ್ತಕನೇ ಓದಿರಲ್ಲ, ಆದ್ರೆ ಯಾವುದೋ ದೂರ ದೇಶದ ಇಂಡೋನೇಷ್ಯಾದ ಅಧ್ಯಕ್ಷ ಒಬ್ಬ ವಿವೇಕಾನಂದರ ಬಗ್ಗೆ ಪುಸ್ತಕ ಬರೀತಾನೆ. ಪುಸ್ತಕದಲ್ಲಿ ಫೋರ್ವರ್ಡ್ ಬರೀಬೇಕಾದ್ರೆ ಏನ್ ಹೇಳ್ತಾನೆ ಗೊತ್ತಾ, ಅವನನ್ನು ಇಡೀ ಜಗತ್ತು ಒಬ್ಬ ಒಳ್ಳೆ ಅಧ್ಯಕ್ಷ ಅಂತ ಕರೀತಿತ್ತು. ಅವನು ಹೇಳ್ತಾನೆ, ಜಗತ್ತಿನ ಜನ ನನ್ನ ಒಳ್ಳೆ ಅಧ್ಯಕ್ಷ ಅಂತ ಕರೀತಾನೆ. ನಾನು ಅಧ್ಯಕ್ಷ ಆಗಿದ್ದು ನನ್ನ ಸ್ಟ್ರೆಂತ್ ಇಂದ, ಆದ್ರೆ ಒಳ್ಳೆ ಅಧ್ಯಕ್ಷ ಆಗಿದ್ ಮಾತ್ರ ವಿವೇಕಾನಂದರನ್ನ ಓದಿದ್ರಿಂದ. ಒಂದು ಸಲ ವಿವೇಕಾನಂದರನ್ನ ಓದ್ಕೊಂಡ್ರೆ ಈ ತರದ ಹಲವಾರು ಬದಲಾವಣೆ ಆಗುತ್ತೆ. ಒಂದ್ಸಲ ವಿವೇಕಾನಂದರು ಯುರೋಪ್ ಅಲ್ಲಿ ಹಿಂಗೆ ಓಡಾಡ್ತಾ ಯುರೋಪಿನ ತುಂಬಾ ಅವರ ಗಾಳಿ ಹರಡಿತ್ತು. ಒಂದ್ ಕಡೆ ಒಬ್ಬ ಹೆಣ್ಮಗಳು ಹೋಗಿ ವಿವೇಕಾನಂದರು ಕೇಳ್ತಾಳೆ, ಸ್ವಾಮೀಜಿ ಭಾರತಕ್ಕೋಸ್ಕರ ನಾನು ನಿಮಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೇಕು ಅಂತ ಸಿದ್ಧ ಇದ್ದೀನಿ, ನಾನು ಏನ್ ಮಾಡ್ಲಿ ಅಂತ ಕೇಳಿದ್ರು. ನಾವಾಗಿದ್ರೆ ಏನ್ ಮಾಡ್ತಿದ್ವಿ, ಒಂದು ಚೆಕ್ ಸ್ಲಿಪ್ ಕೊಟ್ಟು ಒಂದಿಷ್ಟು ಬರೆಯಮ್ಮ ಹಣ ಬರೀ ಅಂತ ಕೇಳ್ಬಿಡ್ಬೋದಿತ್ತು. ಇವತ್ತಿನ ಮ್ಯಾಕ್ಸಿಮಮ್ ಜನ ಮಠಾಧೀಶರು ಹಂಗ್ ಕೇಳಿ ಕೇಳಿ ಕೇಳಿನೆ ಸರ್ಕಾರದವ್ರು ಕೋಟ್ಯಾಂತರ ರೂಪಾಯಿ ಹಣನ ಮಠಗಳಿಗೆ ಕೊಡ್ತಾರೆ, ಅದ್ರ ಅಕೌಂಟ್ಸ್ ವಾಪಸ್ ಸಿಗಲ್ಲ ಅವ್ರಿಗೆ. ಆದ್ರೆ ಇದು ಹೆಂಗಿತ್ತು ಅಂತ ಅಂದ್ರೆ, ಅವಳು ಬಂದು ಕೇಳ್ತಾಳೆ, ಸ್ವಾಮೀಜಿ ನಿಮಗೋಸ್ಕರ ಎಲ್ಲ ತ್ಯಾಗ ಮಾಡಬೇಕು ಅಂದ್ಕೊಂಡಿದ್ದೀನಿ, ಏನ್ ಮಾಡ್ಲಿ ನಿಮಗೋಸ್ಕರ ಅಂತ ಕೇಳಿದ್ರೆ ವಿವೇಕಾನಂದರು ಕೇಳ್ತಾರೆ, ಇಫ್ ಎಟ್ ಆಲ್ ಇಫ್ ಯು ವಾಂಟ್ ಟು ಡೂ ಎನಿಥಿಂಗ್ ಫಾರ್ ಮೀ ಪ್ಲೀಸ್ ಲವ್ ಮೈ ಕಂಟ್ರಿ, ಪ್ಲೀಸ್ ಲವ್ ಇಂಡಿಯಾ ಅಂತ ಹೇಳಿದ್ರು. ದೂರದ ದೇಶದೊಳಗೆ ಮಾಡ್ತಾರೆ
ಅವಳು ವಿವೇಕಾನಂದರ ಮಾತು ಕೇಳಿಸ್ಕೊಂಡು ಎಂಥ ಅದ್ಭುತ ಕೆಲಸ ಮಾಡಿದ್ಲು ಅಂದ್ರೆ ಇರೋ ಎಲ್ಲ ಆಸ್ತಿ ಅಂತಸ್ತೆಲ್ಲವನ್ನು ಅಲ್ಲೇ ಬಿಟ್ಲು, ಅಲ್ಲಿ ಬಿಟ್ಟು ಭಾರತಕ್ಕೆ ಬಂದು ಸೆಟ್ಲ್ ಆದ್ಲು. ಭಾರತಕ್ಕೆ ಬಂದು ಅವಳು ಏನ್ ಮಾಡಿದ್ಲು ಅಂದ್ರೆ ಈ ದೇಶದ ರಸ್ತೆಗಳಲ್ಲಿ ನಡೆದಾಡ್ತಾ, ಈ ದೇಶದಲ್ಲಿ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಭಿಕ್ಷೆ ಬೇಡ್ತಾ ಕೇಳ್ತಾ, ಈ ದೇಶದ ಹೆಣ್ಣು ಮಕ್ಕಳಿಗೆ ಓದೋದಕ್ಕೆ ಅಂತ ಒಂದು ಶಾಲೆ ಇಲ್ಲ, ಈ ದೇಶದ ಹೆಣ್ಣು ಮಕ್ಕಳು ಸಣ್ಣ ವಯಸ್ಸಿಗೆಲ್ಲ ಬಾಲವಿಧವೆಯರಾಗ್ತಿದ್ದಾರೆ, ಈ ದೇಶದ ಹೆಣ್ಣು ಮಕ್ಕಳು ಅಜ್ಞಾನದಿಂದ ಸಾಯ್ತಿದ್ದಾರೆ, ಅವ್ರಿಗೋಸ್ಕರ ಒಂದು ಶಾಲೆ ಮಾಡಬೇಕು ಅಂತಿದ್ದೀನಿ, ಯಾರಾದರೂ ಸಹಾಯ ಮಾಡಿ ಅಂತ ಹೇಳಿ. ಯಾರೋ ವಿದೇಶದಿಂದ ಬಂದವಳು ಈ ದೇಶದಲ್ಲಿ ಭಿಕ್ಷೆ ಬೇಡಿ ಬೇಡಿ ಈ ದೇಶದ ಹೆಣ್ಮಕ್ಕಳಿಗೋಸ್ಕರ ಒಂದು ಸ್ಕೂಲ್ ಕಟ್ಬಿಟ್ಟು, ಒಬ್ಬ ಶ್ರೀಮಂತನ ಮನೆ ಬಾಗಿಲು ಹೋಗ್ತಾಳೆ, ಅವಳು ಹೋಗ್ಬಿಟ್ಟು ಮುಖರ್ಜಿ ಒಬ್ಬ ಶ್ರೀಮಂತನ ಮನೆ ಬಾಗಿಲು ಹೋಗಿ ಭಿಕ್ಷೆ ಕೇಳಿದ್ರಂತೆ, ಸರ್ ಸ್ವಲ್ಪ ಹಣ ಕೊಡಿ, ಸಹಾಯ ಮಾಡಿ, ಈ ದೇಶದ ಬಡವರಿಗೆ ಸಹಾಯ ಮಾಡಬೇಕು ಅಂತಿದ್ದೀನಿ ಅಂತ ಕೇಳಿದ್ರೆ, ಅವಳೇ ಅವನು ಹೇಳಿದಂತೆ ಫಸ್ಟ್ ಏಯ್ ಗೆಟ್ ಔಟ್ ಅಂತ ಹೇಳಿ ಕೈ ತೋರಿಸ್ತಾನೆ. ಆದ್ರೆ ಇವಳು ದೃಢವಾದ ನಿಶ್ಚಯ ಮಾಡ್ಕೊಂಡಿರ್ತಾಳೆ, ಈ ದೇಶದಲ್ಲಿ ಶ್ರೀಮಂತರೇ ಕೊಡ್ದಿದ್ರೆ, ಈ ದೇಶದ ಉದ್ದಾರಕ್ಕೋಸ್ಕರ ಈ ದೇಶದ ಶ್ರೀಮಂತರೇ ಕೊಡ್ದಿದ್ರೆ ಇನ್ನ ಬಡವರು ಇನ್ನೇನ್ ಕೊಡೋಕ್ ಸಾಧ್ಯ ಅಂತ ಹೇಳಿ ಅವಳು ಸೀದಾ ಮೆಟ್ಲು ಹೊತ್ಕೊಂಡು ಮನೆಗೆ ಹೋದ್ಲು. ಮನೆಗೆ ಹೋಗಿ ಹೇಳ್ತಾಳೆ ಏನಾದ್ರೂ ಕೊಡೋ ತನಕ ನಾನು ಹೋಗದೇ ಇಲ್ಲ ಅಂತ. ಆ ಶ್ರೀಮಂತ ಹಂಗೆ ಅಂದಿದ ತಕ್ಷಣ ಏನ್ ಮಾಡಿದಂತೆ ಗೊತ್ತಾ, ಏನಾದ್ರೂ ಕೊಡೋ ತನಕ ಹೋಗಲ್ವಾ, ತಗೋ ಕೊಡ್ತೀನಿ ಅಂತ ಹೇಳಿ ಎತ್ತಿ ಒಂದು ಕಪಾಳಕ್ಕೆ ಆ ಕಡೆ ಒಂದು ಈ ಕಡೆ ಒಂದು ಕೊಟ್ಬಿಟ್ಟ. ಮಾರ್ಗರೇಟ್ ನೊಬೆಲ್ ಅಂತ ಅವಳ ಹೆಸರು, ವಿದೇಶದಿಂದ ಬಂದವಳು, ಈ ದೇಶಕ್ಕೆ ಮತ್ತು ಸಿಸ್ಟರ್ ನಿವೇದಿತಾ ಅಂತ ಹೆಸರು ಬದಲಾಯಿಸ್ಕೊಂಡಿದ್ಲು, ಭಾರತಕ್ಕೋಸ್ಕರ ಕೆಲಸ ಮಾಡ್ತಿದ್ಲು. ಕಪಾಳು ಕೊಡಿದ ತಕ್ಷಣ ಯಾವತ್ತೂ ನಿರೀಕ್ಷೆ ಮಾಡಿರಲಿಲ್ಲ ಅವಳು, ಕಣ್ಣಲ್ಲಿ ನೀರು ಬಂತು. ಅಳ್ತಾ ಅಳ್ತಾ ಅವಳು ಹೇಳಿದಂತೆ, ಸರ್ ನನಗೇನೋ ಒಂದು ಕೊಟ್ರಿ, ಆದರೆ ಆಚೆಗಡೆ ಬೀದಿಲಿ ಅವ್ರು ಕರ್ಕೊಂಬಂದಿರ್ತಾರೆ ಪಾಪ ನೂರಾರು ಜನ ಮಕ್ಕಳು ನಿಂತಿರ್ತಾರೆ, ಅಲ್ಲಿ ನೋಡಿ ಎಷ್ಟೊಂದು ಜನ ನೂರಾರು ಮಕ್ಕಳು ಹೊಟ್ಟೆಗೆ ಅನ್ನ ಇಲ್ಲದೆ ಅಳ್ತಾ ಇದ್ದಾರೆ, ಪ್ಲೀಸ್ ಅವ್ರಿಗೂ ನನಗೇನು ಕೊಟ್ಟರೋ ಅಂಥದ್ದು ಒಂದೊಂದು ಕೊಟ್ಬಿಡಿ, ಎಲ್ಲರೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆ ಮಾತು ಕೇಳಿ ಶ್ರೀಮಂತ ಏನ್ ಮಾಡ್ದ ಅಂದ್ರೆ, ಕಪ್ಪಾಳ ಕೊಡ್ತಿದ್ದವನು ಕಾಲಿಗೆ ಬಿದ್ದ. ಅವ್ರು ಹೇಳ್ತಾನೆ, ಕ್ಷಮಿಸು ತಾಯಿ, ಯಾವುದೋ ದೂರ ದೇಶದಿಂದ ಬಂದವಳು ನಿನಗೆ ಇಷ್ಟು ಹೃದಯ ಇರಬೇಕಾದ್ರೆ, ಈ ದೇಶದಲ್ಲಿ ಹುಟ್ಟಿ ಈ ದೇಶದ ಗಾಳಿ ಕುಡಿದು ಈ ದೇಶದಲ್ಲಿ ಬದುಕಿ ಈ ದೇಶದಲ್ಲೇ ನಾವೆಲ್ಲವನ್ನೂ ಪೂರೈಸ್ಕೊಳ್ತೀವಿ, ಆದ್ರೆ ನಾವು ಈ ದೇಶಕ್ಕೆ ಏನು ಮಾಡದಿದ್ರೆ ಹೆಂಗೆ ಅಂತ ಹೇಳಿ ತನ್ನ ಆಸ್ತಿಯನ್ನ ಪೂರ್ತಿ ಕೊಟ್ಟು ನಾನು ಶಾಲೆ ಕಟ್ತೀನಿ ಅಂತ ಮಾತು ಕೊಟ್ಟ. ಬೆಳಗ್ಗೆ ಅವನು ಕೂಡ ಮನೆಯಿಂದ ಮನೆ ಬಾಗಿಲಿಗೆ ಭಿಕ್ಷೆ ಬಿಡೋಕೆ ಶುರು ಮಾಡ್ದ, ಈ ದೇಶದ ಮಕ್ಕಳಿಗಾಗಿ ಶಾಲೆ ಕಟ್ತೀನಿ ಹಣ ಕೊಡಿ ಅಂತ. ಒಂದು ಸಲ ಈ ವ್ಯಕ್ತಿಯ ಪ್ರಭಾವಕ್ಕೆ ಯಾರೆಲ್ಲ ಒಳಗಾದ್ರು, ಯಾರು ಕೂಡ ಸಾಮಾನ್ಯ ವ್ಯಕ್ತಿಯಾಗಿ ಉಳಿಲೇ ಇಲ್ಲ. ನೀವೆಲ್ಲ ಅಣ್ಣ ಹಜಾರೆ ಹೆಸರು ಕೇಳಿದ್ದೀರಾ? ಅಣ್ಣ ಹಜಾರೆ ನಾನು ನೇರವಾಗಿ ಮಾತಾಡ್ತಿದ್ದೀನಿ. ಅಣ್ಣ ಹಜಾರೆ ಅವ್ರ ಜೊತೆ ಮಾತಾಡ್ತಾ ಅವ್ರಿಗೆ ಕೇಳಿದೆ, ವಿವೇಕಾನಂದರು ಕಂಡ್ರೆ ನಿಮಗೆ ತುಂಬಾ ಪ್ರೀತಿ ಅಂತಲ್ಲ, ಯಾಕೆ ಪ್ರೀತಿ ಅಂತ. ಅವ್ರು ಹೇಳ್ತಾರೆ, ವಿವೇಕಾನಂದರು ಕಂಡ್ರೆ ಯಾಕೆ ಪ್ರೀತಿ ಅಂತಂದ್ರೆ, ಬಿಕಾಸ್ ಆಫ್ ವಿವೇಕಾನಂದ ಟುಡೇ ಐ ಆಮ್ ಲಿವಿಂಗ್, ವಿವೇಕಾನಂದರಿಂದಾಗಿ ನಾನು ಜೀವಿಸ್ತಾ ಇದ್ದೀನಿ. ವಿವೇಕಾನಂದ ಇಲ್ಲ ಅಂದ್ರೆ ಯಾವತ್ತೋ ಹೆಣ ಆಗ್ತಿದ್ದೆ ನಾನು. ಕೇಳಿದೆ, ವಿವೇಕಾನಂದರಿಗೂ ನೀವು ಬದುಕೋದಕ್ಕೂ ಏನ್ ಸರ್ ಸಂಬಂಧ ಅಂದ್ರೆ, ಅವ್ರು ಹೇಳ್ತಾರೆ, ಆರ್ಮಿಯಲ್ಲಿ ಟ್ರಕ್ ಡ್ರೈವರ್ ಆಗಿದ್ದೆ, ನನ್ನ ಸ್ನೇಹಿತರೆಲ್ಲ ಯುದ್ಧದಲ್ಲಿ ಸತ್ತರು, ಅವ್ರ ಶವಗಳನ್ನ ನೋಡಿ ಬಹಳ ಜಿಗುಪ್ಸೆ ಆಯ್ತು, ಈ ಜೀವನನೇ ಬೇಡಪ್ಪ ಅಂತ ಹೇಳಿ ಸಾಯ್ಬೇಕು ಅಂತ ಹೇಳಿ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೊರಟೆ. ಆದ್ರೆ ನಮ್ಮ ದೇಶದ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕು ಅಂತ ಹೋದ್ರು ಟೈಮಿಂಗ್ ಸರಿಯಾಗಿ ಒಂದು ಟ್ರೈನ್ ಬರಲಿಲ್ಲ, ಟ್ರೈನ್ ಬರ್ಲಿಲ್ಲಪ್ಪ. ಅವ್ರು ಹೇಳ್ತಾರೆ, ಟ್ರೈನೇ ಬರ್ಲಿಲ್ಲ. ಕಡೆಗೆ ಪಕ್ಕದಲ್ಲಿ ಸ್ಟೇಷನ್ ಮಾಸ್ಟರ್ ಕೇಳಿದ್ರಂತೆ, ಯಾಕೆ ಸರ್ ಟ್ರೈನ್ ಬರ್ತಿಲ್ಲ ಅಂದ್ರೆ, ಅವ್ರು ಹೇಳ್ತಾರೆ, ಸರ್ ಟ್ರೈನ್ ಇವತ್ತು ಲೇಟು ರಿಪೇರಿ ಕೆಲಸ ನಡೀತಿದೆ ಎಲ್ಲೋ ದೂರದಲ್ಲಿ ಅಂತ. ಅವ್ನು ಕೇಳಿಸ್ಕೊಂಡು ಮಂಚ, ಸರಿ ಟ್ರೈನ್ ಹೆಂಗಿದ್ರು 2 ಗಂಟೆ ಲೇಟ್ ಇದೆ, ಸಾಯಪ್ಪ ಮುಂಚೆ ಒಳ್ಳೆ ಪುಸ್ತಕ ಓದಿಸ ತಗೋಣ ಅಂತ ಹೇಳಿ ಅಲ್ಲಿ ಪಕ್ಕದಲ್ಲೇ ಒಂದು ತಳ್ಳೋ ಗಾಡಿ ನನ್ನ ಪುಸ್ತಕ ಕೈಗೆತ್ಕೊಡ್ತಾರೆ. ಆ ಪುಸ್ತಕ ಕೈಗೆತ್ಕೊಂಡ್ರೆ ಕಾಲ್ ಟು ದಿ ನೇಷನ್ ಅನ್ನುವಂಥ ವಿವೇಕಾನಂದರ ಪುಸ್ತಕ ಅದು. ಆ ಪುಸ್ತಕದಲ್ಲಿ ವಿವೇಕಾನಂದರ ಮಾತನ್ನು ಓದ್ತಾ 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 ಎಷ್ಟು ಇನ್ಫ್ಲೂಯೆನ್ಸ್ ಆಯಿತು ಅಂದರೆ, ಅವ್ರು ಹೇಳ್ತಾರೆ, ನಾನು ವಿವೇಕಾನಂದರನ್ನ ಓದಿದ್ದೀನಿ, ಇನ್ನು ಮುಂದೆ ಸಾಯೋ ಮಾರ್ಕ್ ಬಿಟ್ಟು ಬದುಕೋ ಕೆಲಸ ಮಾಡ್ತೀನಿ ಅಂತ ವಾಪಸ್ ಬಂದೆ. ಇವತ್ತು ಹೆಂಗಾಗಿದ್ದೀನಿ ನಾನು ಅಂತಂದ್ರೆ, ಒಂದು ಕಾಲದಲ್ಲಿ ವಿವೇಕಾನಂದರನ್ನ ಓದೋಕೆ ಮುಂಚೆ ನಾನು ಒಬ್ಬ ಆರ್ಡಿನರಿ ಟ್ರಕ್ ಲಾರಿ ಡ್ರೈವರ್ ಆಗಿದ್ದೆ. ಆದರೆ ಒಂದ್ಸಲ ವಿವೇಕಾನಂದರನ್ನು ಓದಿದ ಮೇಲೆ ಕೂಡ ನಾನು ಡ್ರೈವರೇ ಆಗಿದ್ದೀನಿ. ವ್ಯತ್ಯಾಸ ಏನು ಅಂದ್ರೆ, ವಿವೇಕಾನಂದರನ್ನ ಓದೋಕೆ ಮುಂಚೆ ಒಬ್ಬ ಲಾರಿ ಡ್ರೈವರು, ವಿವೇಕಾನಂದರನ್ನ ಓದಿದ ಮೇಲೆ ಇಡೀ ದೇಶವನ್ನ ಡ್ರೈವ್ ಮಾಡುವಂತ ಸಾಮರ್ಥ್ಯ ಬಂದಿದೆ. 7ನೇ ಕ್ಲಾಸ್ ಪಾಸ್ ಮಾಡೋದಕ್ಕೆ ಆಗದೆ ಇರುವಂತ ಅಣ್ಣ ಹಜಾರೆ, 7ನೇ ಕ್ಲಾಸ್ ಪಾಸ್ ಮಾಡಿದ ವ್ಯಕ್ತಿ, ತಿನ್ನೋದಕ್ಕೆ ಅನ್ನ ಎಲ್ಲಿದೆ ಅಂತ ಗೊತ್ತಿಲ್ಲ, ಅವರಿವ್ರ ಮನೆಯಲ್ಲಿ ಕೊಟ್ಟಂತ ಭಿಕ್ಷಾನ್ನ ಊಟ ಮಾಡುವಂತ ವ್ಯಕ್ತಿ, ಮರದ ಕೆಳಗಡೆಯೋ ದೇವಸ್ಥಾನದ ಕೆಳಗಡೆಯೋ ಮಲಕೊಳ್ಳುವಂತ ವ್ಯಕ್ತಿ, ಸತ್ರೆ ಉಳೋದಕ್ಕೆ ಸ್ವಂತ ಭೂಮಿ ಇಲ್ಲದೆ ಇರುವಂತ ಒಬ್ಬ ಅನಕ್ಷರಸ್ಥ ವ್ಯಕ್ತಿ ಈ ದೇಶದಲ್ಲಿ ಎಂತ ಕೆಲಸ ಮಾಡ್ತಾನೆ ಅಂತಂದ್ರೆ, ಎತ್ತಿದ್ಕೊಂಡು ಭ್ರಷ್ಟಾಚಾರಿಗಳ ವಿರುದ್ಧ, ಎತ್ತಿದ್ಕೊಂಡು ಕರಪ್ಟ್ಗಳ ವಿರುದ್ಧ, ಎತ್ತಿದ್ಕೊಂಡು ಸರ್ಕಾರದ ವಿರುದ್ಧ ಒಂದ್ಸಲ ಎತ್ತಿದ್ಕೊಂಡು ಘೋಷಣೆ ಕೂಗಿದ್ರೆ ಸಾಕು, ಒಂದ್ಸಲ ಭಾರತ ಮಾತಾ ಕಿ ಜೈ ಕೂಗಿದ್ರೆ ಸಾಕು, ಈ ದೇಶದ ಕೋಟ್ಯಾಂತರ ಜನ ತನಿಗೂಡಿಸ್ತಾರೆ. ಯಾಕೆ ಅಂತ ಅಂದ್ರೆ, ಅವ್ರು ಹೇಳ್ತಾರೆ, ನನ್ನೊಳಗಡೆ ವಿವೇಕಾನಂದರ ಶಕ್ತಿ ಇದೆ, ಅದಕ್ಕೆ ಜನ ಕೂಗ್ತಾರೆ ಅಂತ. ಎಂಥ ಶಕ್ತಿ ನಮ್ಮೊಳಗಡೆ ಇದೆಯೋ,
ಯಾವೊಬ್ಬ ವಿವೇಕಾನಂದರನ್ನು ಓದಿದ್ರು ಸಾಮಾನ್ಯ ವ್ಯಕ್ತಿ ಆಗುವುದಿಲ್ಲ ಇಲ್ಲ. ಒಬ್ಬ ಹುಡುಗ 10ನೇ ಕ್ಲಾಸ್ ಓದ್ತಿದ್ದಾರೆ, 10ನೇ ಕ್ಲಾಸ್ ಓದ್ತಿದ್ದೊಂದು ಬ್ರಿಟಿಷರ ಕಾಲ ಅದು. ಬ್ರಿಟಿಷರು ಈ ದೇಶನ ಯಾವ ತರ ಲೂಟಿ ಹೊಡಿತಿದ್ದಾರೆ ಅಂತಂದ್ರೆ, ಆ ಲೂಟಿ ಹೊಡಿತಾ ಇರುವಂತ ಬ್ರಿಟಿಷರನ್ನು ನೋಡೋರ್ಗೆ ಅನ್ಸುತ್ತೆ ಏನಾದ್ರೂ ಮಾಡ್ಬೇಕಲ್ಲ. ಒಂದ್ಸಲ ವಿವೇಕಾನಂದರ ಪುಸ್ತಕ ಸಿಕ್ತು, ಕೊಲಂಬೋ ಟು ಅಲ್ಮೋರಾ ಅಂತ ಪುಸ್ತಕ. ಪುಸ್ತಕ ಕೈ ತಗೊಂಡು ಓದ್ತಾ ಓದ್ತಾ ಅವನಿಗೆ ಅನ್ಸುತ್ತೆ ಎಷ್ಟು ದುಃಖ ಇದೆ, ಎಷ್ಟು ದಾರಿದ್ರ್ಯ ಇದೆ, ಎಷ್ಟು ಹಸಿವಿದೆ ನಮ್ಮ ದೇಶದಲ್ಲಿ. ವಿವೇಕಾನಂದರು ಹೇಳ್ತಾರೆ, ಏನಾದ್ರೂ ಮಾಡಿ 1000 ವರ್ಷ ಷಡ್ರ ತರ ಬದುಕೋದ್ರ ಬದಲಿಗೆ ಧೀರನಾಗಿ ಒಂದು ದಿವಸ ಆದರೂ ಬದುಕಿ. ವಿವೇಕಾನಂದರು ಹೇಳ್ತಾರೆ, ನಿಮ್ಮೊಳಗಡೆ ಅಪಾರವಾದ ಶಕ್ತಿ ಇದೆ, ಪರಾಕ್ರಮ ಇದೆ, ಅಪಾರವಾದಂತ ಕೆಲಸ ಮಾಡೋ ಸಾಮರ್ಥ್ಯ ಇದೆ. ಈ ದೇಶದ ಯುವಕರು ಏನಾದ್ರೂ ಮಾಡಿ ಅನ್ನೋ ಮಾತು ಓದ್ತಾ ಓದ್ತಾ ಅವನಿಗೆ ಅನಿಸ್ತು ದೇಶಕ್ಕೆ ಏನಾದ್ರೂ ಮಾಡಬೇಕು ಅಂತ. ಅವ್ನು ಮಾಡಿದ ಕೆಲಸ ಏನು ಅಂದ್ರೆ, ರಾಮಕೃಷ್ಣಾಶ್ರಮದ ಸಾಧುಗಳ ಹತ್ರ ಹೋಗಿ ಸನ್ಯಾಸ ಕೊಡಿ ಅಂತ ಹೇಳ್ದ. ಸಾಧುಗಳು ಬೈದು ಕಳಿಸ್ಬಿಟ್ರು, ಪಾಪ ನೀನ್ ಪುಟ್ ಹುಡುಗ ಕೊಡೋ, ನಿನಗೆ ಸನ್ಯಾಸ ಕೊಡಬಾರ್ದು, 10ನೇ ಕ್ಲಾಸ್ ಹುಡುಗನ್ ಕೊಡಕ್ಕಾಗಲ್ಲ, ವಾಪಸ್ ಹೋಗು ಅಂತ ಕಳಿಸಿದ್ರು. ಹುಡುಗ ವಾಪಸ್ ಹೋದ, ಹುಡುಗ ವಾಪಸ್ ಹೋದ, ನೇರ ಇವರು ಲಂಡನ್ ಹೋಗಿ ICS ಪಾಸ್ ಮಾಡ್ಕೊಂಡು 4th ರ್ಯಾಂಕ್ ಅಲ್ಲಿ ಪಾಸ್ ಮಾಡ್ಕೊಂಡು ಅದ್ಭುತವಾಗಿ ಸುಖವಾಗಿ ಬದುಕಬಹುದಿತ್ತು. ಆದ್ರೆ ವಿವೇಕಾನಂದರು ಓದಿದ್ನಲ್ಲ, ಮತ್ತೆ ವಾಪಸ್ ಭಾರತಕ್ಕೆ ಬಂದ. ವಾಪಸ್ ಬಂದವನು ಈ ದೇಶದ ಕೋಟ್ಯಾಂತರ ಜನ ಯುವಕರಿಗೆ ಕರೆ ಕೊಟ್ಟ. ಯಾಕ್ರಿ ಜಾಡ್ಸ್ ಒದ್ರೆ ಒದಿಸ್ಕೊಂಡು ಹೇಳಿಗೆ ತರ ಬದುಕ್ತೀರಿ ಬ್ರಿಟಿಷರ ಕೈ ಕೆಳಗಡೆ? ಗಿವ್ ಮಿ ಬ್ಲಡ್, ಐ ಗಿವ್ ಯು ಫ್ರೀಡಮ್ ಅನ್ನೋಂತ ಮಾತು ಹೇಳ್ದ. ಆ ಮಾತು ಕೇಳಿಸ್ಕೊಂಡಂತ ಈ ದೇಶದ ಕೋಟ್ಯಾಂತರ ಜನ ಯುವಕರು ಪ್ರಾಣವನ್ನ ಪಣಕ್ಕಿಟ್ಟು ದೇಶಕ್ಕೋಸ್ಕರ ಹೋರಾಡ್ತೀರಿ ಅಂತ ಸಿದ್ಧ ಆದ್ರು. ಅದ ಎಂಥ ಅದ್ಭುತವಾದ ಕೆಲಸ ಮಾಡ್ತು ಅಂತಂದ್ರೆ, ಈ ದೇಶದೊಳಗಡೆ ಒಂದು ದೊಡ್ಡ ಆರ್ಮಿ ಉಟ್ಕೊಳ್ತು, ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಅದರ ಹೆಸರು. ಅದನ್ನ ಕಟ್ಟಿದವನು ಸುಭಾಷ್ ಚಂದ್ರ ಬೋಸ್. ಎಲ್ಲಾದರೂ ವಿವೇಕಾನಂದರನ್ನು ಓದಿ ಸಾಮಾನ್ಯ ಆಗಿರುವಂತ ಒಬ್ಬ ವ್ಯಕ್ತಿನ ತೋರಿಸ್ರಿ ನೋಡೋಣ. ಒಬ್ಬ ಮಹಾತ್ಮ ಗಾಂಧಿ ಎಂಥ ಅದ್ಭುತವಾದ ವ್ಯಕ್ತಿ ಅಂತ ಅಂದ್ರೆ, ಸತ್ತಾಗ ಅವರ ಟೋಟಲ್ ಆಸ್ತಿ ಕೇವಲ 50 ರೂಪಾಯಿ ಮಾತ್ರ ಇತ್ತು. ಸತ್ತಾಗ 50 ರೂಪಾಯಿ ಆಸ್ತಿ ಇದ್ದಂತ ಮಹಾತ್ಮ ಗಾಂಧಿ ಇವತ್ತು ಎಷ್ಟು ದೊಡ್ಡ ವ್ಯಕ್ತಿ ಅಂತ ಅಂದ್ರೆ, ಆತ ತೀರ್ಕೊಂಡಾಗ ಇಡೀ ಜಗತ್ತಿನ ನಮ್ಮ ದೇಶದವ್ರು ಮಾತ್ರ ಧ್ವಜನ ಅರ್ಧ ಕಿಳಿಸಿ ನಾವು ದುಃಖ ಸೂಚಿಸಬೇಕಿತ್ತು. ಗಾಂಧೀಜಿ ಸತ್ತಾಗ, ಗಾಂಧೀಜಿ ಸತ್ತಿದ್ದಕ್ಕೋಸ್ಕರ ಜಗತ್ತಿನ ಎಲ್ಲ ದೇಶಗಳು ಕೂಡ ತಮ್ಮ ರಾಷ್ಟ್ರ ಧ್ವಜವನ್ನ ಅರ್ಧ ಕಿಳಿಸಿದ್ವು. ಅವ್ರು ಹೇಳ್ತಾರೆ, ಇವತ್ತು ಸತ್ತಿರೋದು ಮಹಾತ್ಮ ಗಾಂಧೀಜಿ ಅಲ್ಲ, ಮಾನವೀಯತೆ ಸತ್ತಿದೆ ಅಂತ. ಮಹಾತ್ಮ ಗಾಂಧೀಜಿಗೆ ಇಷ್ಟು ಗೌರವ ಕೊಟ್ವಿ. ಮಹಾತ್ಮ ಗಾಂಧೀಜಿ 50 ರೂಪಾಯಿ ಆಸ್ತಿ ಇಲ್ಲದ ವ್ಯಕ್ತಿ ಇವತ್ತು ಈ ದೇಶದ 500 ಲಕ್ಷ ಕೋಟಿ ಕರೆನ್ಸಿ ಮೇಲೆ ಅವರ ಮುಖದ ಹೆಸರು, ಅವ್ರ ಮುಖ ಇದೆ, ಗಾಂಧೀಜಿಯವರ ಫೋಟೋ ಇದೆ. ಗಾಂಧೀಜಿಯವರಿಗೆ ಯಾಕಂತ ಗೌರವ ಸಿಕ್ತು ಅಂದ್ರೆ, ಗಾಂಧೀಜಿ ಒಬ್ಬ ದೇಶ ಪ್ರೇಮಿ ಆಗಿದ್ರು. ಗಾಂಧೀಜಿ ಹೇಳ್ಕೊಳ್ತಾರೆ, ಸ್ವಾಮೀಜಿ ಆಗ್ಲೇ ಹೇಳಿದ್ರು, ಗಾಂಧೀಜಿ ಯಾಕೆ ನಾನು ಹಿಂಗಾದೆ ಅಂದ್ರೆ, ಅವ್ರು ಹೇಳ್ತಾರೆ, ನಾನು ಕೂಡ ಸಾಮಾನ್ಯನಂತೆ ಇದ್ದೆ, ಮುಂಚೆನೂ ದೇಶ ಪ್ರೇಮ ಇತ್ತು, ಒಂದು ಸಲ ವಿವೇಕಾನಂದರನ್ನು ಓದ್ದೆ, ನನ್ನ ದೇಶ ಪ್ರೇಮ 1000 ಪಾಲು ಹೆಚ್ಚಾಯ್ತು ಅಂತ ಗಾಂಧೀಜಿ ಹೇಳ್ಕೊಳ್ತಾರ್ರಿ. ಗಾಂಧೀಜಿ ಸಾಮಾನ್ಯ ಮೋಹನ್ ದಾಸ, ಮಹಾತ್ಮ ಗಾಂಧಿ ಆಗಿತ್ತು ವಿವೇಕಾನಂದರನ್ನು ಓದಿ. ಇನ್ನೆಷ್ಟು ಉದಾಹರಣೆ ಬೇಕು ನಮಗೆ ಈ ತರ ಹೇಳ್ತಾ ಹೋದ್ರೆ, ನಾವು ಇಡೀ ದಿವಸ ಹೇಳುವಷ್ಟು ನಮಗೆ ಉದಾಹರಣೆಗಳು ಸಿಗ್ತವೆ. ನಾವು ಈ ತರ ಹೇಳ್ತಾ ಹೋದ್ರೆ ಇಡೀ ದಿವಸ ವಿವೇಕಾನಂದರ ಶಕ್ತಿಯನ್ನ, ವಿವೇಕಾನಂದರ ವಿಚಾರವನ್ನ, ವಿವೇಕಾನಂದರ ತೇಜಸ್ಸನ್ನ ನಾವು ಹೇಳೋದಕ್ಕೆ ಸಾಧ್ಯ ಇದೆ. ಆದರೂ ಕೂಡ ಸಮಯ ನಮಗೆ ಬಹಳ ಕಡಿಮೆ ಇದೆ. ಹೀಗಾಗಿ ನನ್ನ ಮಾತುಗಳನ್ನು ಈಗಲೇ ನಿಲ್ಲಿಸಬೇಕಾಗಿದೆ. ಆದರೆ ಕಡೆಯದಾಗಿ ಒಂದು ಮಾತು ಏನು ಅಂತಂದ್ರೆ, ನಾವು ಇಷ್ಟೆಲ್ಲ ವಿವೇಕಾನಂದರ ಬಗ್ಗೆ ಮಾತಾಡಿದ್ವಿ, ಕಡೆಗೆ ಹೋಗೋಕೆ ಮುಂಚೆ ಎಲ್ಲರಿಗೂ ಕೂಡ ಸ್ವಾಮೀಜಿ ಹೇಳಿದಾಗೆ ಒಂದು ಉಚಿತವಾದ ಪುಸ್ತಕ ಕೊಡ್ತೀವಿ. ಆ ಪುಸ್ತಕ ಎಂಥ ವಿಶೇಷವಾದ ಪುಸ್ತಕ ಅಂದರೆ, ಅಣ್ಣಾ ಹಜಾರೆ ಓದಿದ ಅದೇ ಪುಸ್ತಕವನ್ನು. ಆ ಪುಸ್ತಕವನ್ನು ಕೊಡಬೇಕು ಅಂತಂದರೆ ದುಡ್ಡು ಬೇಕಲ್ಲ. ಆ ದುಡ್ಡನ್ನು ನಾವು ಯಾರೋ, ಆ ದುಡ್ಡನ್ನು ಸ್ವಾಮಿಗಳು ಅವರು ಫಂಡ್ ಮಾಡಿ ಆ ಹಣವನ್ನು ಎಲ್ರಿಗೂ ಈ ದೇಶದ ವಿದ್ಯಾರ್ಥಿಗಳಿಗೆ ಹಂಚಬೇಕು ಅಂತ ಬಂದಿದ್ದಾರೆ. ಆ ದುಡ್ಡು ಯಾವುದೋ ತಲೆ ಹೊಡೆದು ತಂದಿರೋ ದುಡ್ಡೋ, ಸರ್ಕಾರದವ್ರು ಕೊಟ್ಟಿರೋ ಫಂಡ್ಗಳು, ಅಥವಾ ಯಾವುದೋ ಬ್ಲ್ಯಾಕ್ ಮನಿಯ ಅಮೌಂಟೋ, ಅಥವಾ ಕರಪ್ಷನ್ ಮನಿನೋ ಅಲ್ಲ. ಆ ದುಡ್ಡೆಲ್ಲ ಕೂಡ ಈ ದೇಶದ ರಾಮಕೃಷ್ಣ ಮಠದ ವಿವೇಕಾನಂದರ ಶಿಷ್ಯರ ಮನೆ ಬಾಗಿಲಿಗೆ ಹೋಗಿ ಈ ಊರಿನ, ಈ ನಾಡಿನ ಸನ್ಯಾಸಿಗಳು ಭಿಕ್ಷೆ ಬೇಡಿ ಈ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು, ನಮ್ಮ ದೇಶದ ಮಕ್ಕಳು ಅದ್ಭುತವಾದ ವ್ಯಕ್ತಿಗಳಾಗಬೇಕು ಅಂತ ಹೇಳಿ ಭಿಕ್ಷೆ ಬೇಡಿ ತಂದಿರೋ ಹಣದಲ್ಲಿ ಪುಸ್ತಕವನ್ನು ತಂದು ಫ್ರೀಯಾಗಿ ಹಂಚುತ್ತಿದ್ದಾರೆ. ಆ ಪುಸ್ತಕವನ್ನು ಯಾರೆಲ್ಲ ನಿಜವಾಗ್ಲೂ ಓದ್ತೀವಿ ಅಂತ ಮಾತು ಕೊಡ್ತಿರೋ ಅವ್ರು ಮಾತ್ರ ತಗೊಂಡು ಹೋದಿ. ಸುಮ್ಮನೆ ಎಲ್ಲರೂ ಇಸ್ಕೊಳ್ತಾರೆ, ನಾನು ಒಂದು ಇಸ್ಕೊಳ್ತೀನಿ ಅಂತ ತಗೊಳ್ಳೋರು ದಯವಿಟ್ಟು ತಗೊಳ್ಬೇಡಿ. ನಿಜವಾಗ್ಲೂ ಓದ್ತೀರಾ ಎಲ್ಲರೂ? ಎಸ್ ಸರ್ ಅಂತ ತಲೆ ಅಳ್ಳಾಡ್ಸಿದ್ರೆ ನಂಬುವುದಾದ್ರೂ ಹೆಂಗೆ? ಒಂದ್ಸಲ ನೀವೆಲ್ಲರೂ ಮಾತು ಕೊಡ್ತೀರಾ? ಮಾತು ಕೊಡ್ಬೇಕು. ಹೆಂಗ್ ಕೊಡ್ಬೇಕು ಅಂತಂದ್ರೆ, ಒಂದ್ಸಲ ಭಾರತ್ ಮಾತಾ ಕಿ ಜೈ ಘೋಷಣೆ ಕೂಗ್ತೀವಿ. ಘೋಷಣೆ ಕೂಗಿದಾಗ ಹೆಣ್ಮಕ್ಳು, ವಿಶೇಷವಾಗಿ ಗಂಡ್ಮಕ್ಳು ಹೆಣ್ಮಕ್ಳು ಇಬ್ಬರು ಕೈ ಎತ್ತಿ ಭಾರತ ಮಾತೆಗೆ ಘೋಷಣೆ ಕೂಗಿದ್ರೆ ಮಾತ್ರ ನಾವು ನಂಬ್ಕೊಳ್ತೀವಿ, ಮಾತು ಕೊಟ್ಟಿದ್ದಾರೆ ಅಂತ ಮುಂದೆ ಹೋಗ್ತೀವಿ. ದಯವಿಟ್ಟು ಎಲ್ರು ಘೋಷಣೆ ಕೂಗ್ತೀರಾ? ಬೋಲೋ ಭಾರತ್ ಮಾತಾ ಕಿ ಜೈ. ಧನ್ಯವಾದ.